नमस्कार वीक्षकरे इवत्तिन डॉक्टर्स लाइव नेरप्रसार कार्यक्रम के तमगेलू आत्मीय स्वागत इवत्तिन कार्यक्रम नमंदिगे यहा वैद्य भागवहिसुत्तिद्दारे इद्दारे एनेल्ल विचारगळ बग्गे तिळ्कोळ्ळोदक्के प्रयत्न पड़ता ओंदु तुंकु चित्रवन्न नोड्कोळ्ळोण बोच्चु एंदरे देहद अति तूक ಈ ಆರೋಗ್ಯ ಸಮಸ್ಯೆ ಎಷ್ಟು ವ್ಯಾಪಕವಾಗಿ ಹಬ್ಬಿದೆ ಎಂದರೆ ಇದರ ತೂಕವನ್ನು ಹೊರಲಾರದೆ ಇಡೀ ಸಮಾಜವೇ ತತ್ತರಿಸಿ ಹೋಗಿದೆ. ಬೊಜ್ಜು ಬರಲು ಅನೇಕ ಕಾರಣಗಳು ಇವೆ. ಅವು ಎಲ್ಲರಿಗೂ ತಿಳಿದ ವಿಷಯ. ಬೊಜ್ಜಿನಿಂದಾಗಿ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಿ ಮಾರಣಾಂತಿಕವಾಗಬಹುದು. ಆದ್ದರಿಂದ ಬೊಜ್ಜಿಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ. ಅಂತಹ ಒಂದು ವೈಜ್ಞಾನಿಕ ಪರಿಹಾರವೆಂದರೆ ಲೈಪೋಸಕ್ಷನ್. ಲೈಪೋಸಕ್ಷನ್ ಮೂಲಕ ದೇಹದಲ್ಲಿ ಬೇಡದ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಅಧಿಕ ಪ್ರಮಾಣದ ಕೊಬ್ಬನ್ನು ಹೊರತೆಗೆದು ದೇಹದ ತೂಕ ಕಡಿಮೆ ಮಾಡುವುದೇ ಅಲ್ಲದೆ ದೇಹದ ಆಕಾರವನ್ನು ಸುಂದರವಾಗಿಡಬಹುದು. ಲೈಪೋಸಕ್ಷನ್ ಚಿಕಿತ್ಸೆಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ಇದೊಂದು ವೈಜ್ಞಾನಿಕವಾದ ಬೊಜ್ಜಿಗೆ ಶಾಶ್ವತವಾದ ಪರಿಹಾರವಾಗಿದೆ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಇರುವ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ನಲ್ಲಿ ನಿರ್ದೇಶಕರು ಮತ್ತು ಪ್ಲಾಸ್ಟಿಕ್ ಅಂಡ್ ಕಾಸ್ಮೆಟಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗಿರೀಶ್ ಎಸಿ ಅವರು ಬೊಜ್ಜುತನಕ್ಕೆ ವೈಜ್ಞಾನಿಕ ಪರಿಹಾರ ಎನ್ನುವ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯಗಳನ್ನು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಇಚ್ಛಿಸುವವರು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ನಾವು ಆಗಲೇ ನೋಡ್ತಿರೋ ಹಾಗೆಯೇ ಬೊಜ್ಜುತನದ ಬಗ್ಗೆ ಇವಾಗ ಸಾಕಷ್ಟು ಮಾಹಿತಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಇವಾಗ ಬೊಜ್ಜನ್ನು ಇವಾಗ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತದೆ, ಅದು ಬೊಜ್ಜುತನ ಅಂತ ಹೇಳಿದ್ರೆ ಏನು, ಯಾವ ಹಂತದಲ್ಲಿ ಇವಾಗ ಒಂದು ತೂಕ ಅತಿ ತೂಕ ಮತ್ತು ಬೊಜ್ಜುತನ ಅಂತ ಹೇಳುವಂಥದ್ದು ಬರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಪಡ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಸರಿ, ಬೊಜ್ಜುತನ ಅಂತ ಹೇಳಿದ್ರೆ ಸೊ ದೇಹದಲ್ಲಿ ಒಂದು ಕೊಬ್ಬಿನ ಅಂಶವನ್ನು ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಲ್ಲಿ ನಾವು ಮೊದಲನೇದಾಗಿ ನಾವು ಕೊಬ್ಬನ್ನು ನಾವು ಎರಡು ಥರ ನಾವು ವಿಂಗಡಣೆ ಮಾಡ್ತೇವೆ. ಸೊ ಮೊದಲನೇದಾಗಿ ಎಕ್ಸ್ಟರ್ನಲ್ ಫ್ಯಾಟ್ ಮತ್ತು ಇಂಟರ್ನಲ್ ಫ್ಯಾಟ್ ಅಂತ. ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಈ ಒಂದು ಚರ್ಮದ ಕೆಳಗೆ ಮತ್ತು ಸ್ನಾಯುವಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಏನು ಶೇಖರಣೆ ಆಗುತ್ತೆ ಅದಕ್ಕೆ ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳ್ತೇವೆ. ಇಂಟರ್ನಲ್ ಫ್ಯಾಟ್ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲು ಅಂದರೆ ಬ್ಲಡ್ ವೆಸಲ್ಸಲ್ಲಿ ಇರ್ತಕ್ಕಂಥ ಒಂದು ಹೆಚ್ಚಿನ ಕೊಬ್ಬಿನ ಅಂಶವನಿಗೆ ಕೊಲೆಸ್ಟ್ರಾಲು. ಸೊ ಅಥವಾ ಇಂಟ್ರಾ ಅಬ್ಡಾಮಿನಲ್, ಅಬ್ಡಾಮಿನ್ ಅಂದರೆ ಒಂದು ಇಂಟೆಸ್ಟೈನ್ ಕರಳುಗಳ ಮಧ್ಯೆ ಇರತಕ್ಕಂಥ ಕೆಲವು ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಇಂಟರ್ನಲ್ ಫ್ಯಾಟ್ ಅಂತೀವಿ. ಸೊ ಈ ಬೊಜ್ಜುತನ ಅಂತ ಹೇಳೋದು ನಾವು ಎಕ್ಸ್ಟರ್ನಲ್ ಫ್ಯಾಟ್ಗೆ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆದಾಗ ಬೊಜ್ಜುತನ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸಾಮಾನ್ಯವಾಗಿ ನಾವು ಅಂದರೆ ದೇಹದ ಎಲ್ಲ ಭಾಗಗಳನ್ನು ನಾವು ನೋಡ್ತೇವೆ. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಹೊಟ್ಟೆ ಭಾಗದಲ್ಲಿ. ಸೊ ಹೊಟ್ಟೆ ಭಾಗದಲ್ಲಿ ಒಂದು ಆ ಒಂದು ಚರ್ಮದ ಕೆಳಗಡೆ ಸ್ನಾಯುವಿನ ಮೇಲ್ಭಾಗದಲ್ಲಿ ಆ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗಿರುತ್ತೆ. ಸೊ ಅದರಿಂದ ಉಬ್ಬಾಗಿರುತ್ತೆ. ಸೊ ಅದೇ ರೀತಿ ಹಿಪ್ಸ್ ಅಂತ ಇರ್ಬೋದು ಅಥವಾ ಬಟಕ್ಸ್ ಅಂತ ಇರ್ಬೋದು ಅಥವಾ ಥೈಸು, ಹಾಗೆ ಆರ್ಮ್ಸು ಮತ್ತು ನೆಕ್ ರೀಜನ್ನು, ಅಪ್ಪರ್ ಬ್ಯಾಕ್ ರೀಜನ್ನು, ಬ್ಯಾಕು. ಸೊ ಹೀಗೆ ದೇಹದ ಎಲ್ಲ ಭಾಗಗಳಲ್ಲೂ ಆ ಒಂದು ಈ ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅಂದರೆ ಕೊಬ್ಬು ನಾರ್ಮಲ್ ಆಗಿ ಒಂದು ಒಂದು ಲೇಯರ್ ಅಂದರೆ ಒಂದು ಬಾಡಿ ಕಾಂಟೂರಿಂಗ್ ಅವಶ್ಯಕತೆ ಇರ್ತದೆ. ಅಂದರೆ ಒಂದು ಸುಂದರವಾಗಿ ಕಾಣಿಸ್ಲಿಕ್ಕೆ ಇರ್ಬೋದು, ಒಂದು ಶೇಪ್ ಇರಲಿಕ್ಕೆ ಅವಶ್ಯಕತೆ ಇರುತ್ತೆ. ಸೊ ಆದರೆ ಅದೇ ಹೆಚ್ಚಿನದಾಗ ಇದು ಜಾಸ್ತಿ ಆದಾಗ ಕೊಬ್ಬಿನ ಅಂಶ, ಸೊ ಅದು ಬೊಜ್ಜುತನ ಅಂತೇಳಿ ನಾವು ಕರಿತೇವೆ ಅದಕ್ಕೆ. ಓಕೆ, ಬಟ್ ಇದನ್ನು ಇವಾಗ ಸಾಮಾನ್ಯವಾಗಿ ಇದನ್ನು ಎಷ್ಟರ ಮಟ್ಟಿಗೆ ಇವಾಗ ಒಳ್ಳೆಯ ಕೊಬ್ಬು ಕೆಟ್ಟ ಕೊಬ್ಬು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರ್ತದೆ, ಮತ್ತು ಇವಾಗ ಕೆಟ್ಟ ಕೊಬ್ಬು ಅಂತ ಹೇಳುವಂಥದ್ದು ಅನಗತ್ಯವಾಗಿರುವಂಥ ಕೊಬ್ಬನ್ನು ಇವಾಗ ಅದನ್ನು ತೆಗಿಬೇಕು ಅನ್ನೋ ಹಾಗಿದ್ರೆ ಯಾವ ರೀತಿಯಲ್ಲಿ ಇರ್ತದೆ, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ, ಕರೆ ತಗೊಂಡು ಹಾಗೆ ಒಂದು ವರ್ಷ ನೋಡುತ್ತೆ. ಹಲೋ ಹಲೋ, ತಮ್ಮ ಟಿ ವಿ ವಾಲ್ಯೂಮನ್ನು ದಯವಿಟ್ಟು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ. ತಮ್ಮ ಪ್ರಶ್ನೆ ಕೇಳಿ. ಹಲೋ, ಆಯ್ತು, ನಮ್ಗೆ ಕೇಳಿಸ್ತಾ ಇದೆ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹೇಳಿ. ಹೇಳಿ ಅಮ್ಮ. ನಮ್ಮ ಯಜಮಾನ್ರು 104 kg ಇದ್ದಾರೆ. ಸರಿ, ಅಂದ್ರೆ ಸಣ್ಣ ಮಾಡೋದಕ್ಕೆ ಏನ್ ಮಾಡ್ಬೇಕು? ಅದು ಫುಡ್ ಅನ್ನು ನಾವು ಏನು ಕೊಡಲ್ಲ, ಚಿಟ್ಟಿನ ಪದಾರ್ಥ ಏನು ಜಾಸ್ತಿ ಕೊಡಲ್ಲ. ಸರಿ, ಆದ್ರೂ ಜಾಸ್ತಿ ಮಾಡ್ತಿದ್ಯೋ ವೆಯ್ಟ್ ಹೊತ್ತು ಕಮ್ಮಿ ಆಗ್ತಿಲ್ಲ. ಹೌದಮ್ಮ. ಹೌದು. ಸೊ ಅಲ್ಲಿ ನಾವು ಇಲ್ಲಿ ನಾವು ಇದೇನಾಗುತ್ತೆ,
ಎಲ್ಲರೂ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದ್ರಿಂದ ಒಳ್ಳೆ ಆಹಾರ ಪದ್ಧತಿಯಲ್ಲಿ ಮಾತ್ರ ಈ ಹೆಚ್ಚಿನ ಕೊಬ್ಬಿನಾಂಶ ಶೇಖರಣೆ ಆಗುತ್ತೆ ಅನ್ನೋದು ಸರಿಯಾಗಿರುವುದಿಲ್ಲ. ಸೊ ಅದು ಮೇನ್ ಕಾರಣ ಏನಾಗಿರುತ್ತೆ, ಹೆರಿಡಿಟ್ರಿ ಕಾರಣವಾಗಿರುತ್ತೆ. ಸೊ ಹೆರಿಡಿಟ್ರಿ ಅವರ ಒಂದು ಅನುವಂಶತೆಯಲ್ಲಿ ಅವರ ಒಂದು ಫ್ಯಾಮಿಲಿ ಅಂದರೆ ಫಾದರ್ ಕಡೆ ಇರಬಹುದು ಅಥವಾ ಮದರ್ ಸೈಡ್ ಇರ್ಬೋದು. ಸೊ ಈ ರೀತಿ ಒಂದು ಬೊಜ್ಜುತನ ಬಂದಿರುತ್ತೆ. ಸೊ ಅದಕ್ಕೆ ಇನ್ನೂ ಮತ್ತು ಜಾಸ್ತಿ ಆಗ್ತಕ್ಕಂಥ ರಿಸ್ಕ್ ಆಗ್ತಕ್ಕಂಥ ಚಾನ್ಸಸ್ ಯಾವಾಗ ಅಂದರೆ ಅವರು ಆ ಫುಡ್ಡನ್ನು ಜಾಸ್ತಿ ತಗೊಂಡಾಗ, ಎಕ್ಸಸೈಸ್ ಕಡಿಮೆ ಮಾಡಿದಾಗ. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಒಂದು ನಾರ್ಮಲ್ ಫುಡ್ ತಗೋಬೇಕೇ ವಿನಃ ಉಪವಾಸ ಮಾಡೋದೆಲ್ಲ ಸರಿಯಾಗಿರೋದಿಲ್ಲ, ಯಾಕೆಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗುತ್ತೆ. ಸೊ ಹಾಗಾಗಿ ಅಲ್ಲ, ಫುಡ್ ಅಂದರೆ ನಾವು ಹೇಳ್ತಕ್ಕಂಥದ್ದು ಎಲ್ಲನೂ ಇರಬೇಕಂದ್ರೆ, ಇಲ್ಲಿ ನಾವು ಆಯಿಲ್ ಫ್ರೀ ಫುಡ್ ತಗೋಬೇಕು ಅನ್ನೋದು ಸರಿಯಲ್ಲ. ಯಾಕಂದರೆ 20% ಆಫ್ ದ ನಮ್ಮ ಫುಡ್ ಇಂಟೇಕಲ್ಲಿ ಒಂದು 20% ಆಯಿಲ್ ಇರಬೇಕಾಗಿರುತ್ತೆ. ಸೊ ಆ ಆಯಿಲಿಂದನೇ ನಾವು ಫ್ಯಾಟ್ ಇರ್ತಕ್ಕಂಥದ್ದು, ಅದರಲ್ಲಿ ಸುಮಾರು ನಮಗೆ ಪ್ರಯೋಜನ ಆಗ್ತಕ್ಕಂಥ ಒಂದು ಮಿನರಲ್ಸು ವಿಟಮಿನ್ಸ್ ಎಲ್ಲ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಸರಿಯಲ್ಲ, ಬಟ್ ಅದನ್ನು ಕಡಿಮೆ ಬಳಸಬೇಕು ಅಂತ ನಾನು ಹೇಳೋದು. ಸೊ ಅದು ಇರಬೇಕು. ಸ್ವಲ್ಪ ಬಿಪಿ ಇದೆ, ನಾವು ಡಾಕ್ಟರ್ ಹೇಳಿದ್ವಿ ತೋರಿಸಿದ್ವಿ, ಅವ್ರು ಹೇಳ್ತಾರೆ ನಿಮ್ ವೇಟ್ ಕಮ್ಮಿ ಮಾಡ್ಕೊಳ್ಳಿ ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ. ಹೌದು ಮೇಡಮ್. ಏನ್ ಮಾಡ್ಬೇಕು ಅಂತ ಹೇಳದೇ ಇಲ್ಲ. ಇಲ್ಲ ಇಲ್ಲ, ಕರೆಕ್ಟ್, ಅವ್ರು ಹೇಳಿರೋದು ಸರಿ ಇರ್ತದೆ. ಇದನ್ನ ನಾವು ಅದನ್ನ ನೋಡಿದಾಗ ಮೊದಲನೇದು ಫುಡ್ ನಾರ್ಮಲ್ ತಗೊಳ್ಳೋದು, ಎಕ್ಸಸೈಸ್ ಅಟ್ಲೀಸ್ಟ್ 1 hour to 1.5 hours ಅವರು ಅದನ್ನ ದಿನನಿತ್ಯ ಒಂದು ಜಾಗಿಂಗ್ ಇರ್ಬೋದು, ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಅದರಲ್ಲಿ ಭಾಗವಹಿಸೋದಿರೋದ್ರ ನೆಸೆಸಿಟಿ ಇರ್ತದೆ. ರೆಗ್ಯುಲರ್ ಆಗಿರಬೇಕು ಒಂದು. ಎರಡನೇದು ಈ ಅತಿ ಹೆಚ್ಚು ಬುಜ್ಜಿರ್ತಕ್ಕಂಥ ಒಂದು ಭಾಗಗಳಲ್ಲಿ, ಹೊಟ್ಟೆ ಭಾಗ ಮತ್ತು ಇನ್ನಿತರ ಭಾಗಗಳಲ್ಲಿ ಲೈಪೋಸೆಕ್ಷನಿಂದ ಆ ಬರ್ಡನನ್ನು ಕಡಿಮೆ ಮಾಡಿಕೊಂಡು ಮತ್ತು ಎಕ್ಸಸೈಸು ಮತ್ತು ನಾರ್ಮಲ್ ಡಯಟ್ನ ಕಂಟಿನ್ಯೂ ಮಾಡೋದ್ರಿಂದ ಲೈಫ್ ಟೈಮ್ ಸೊಲ್ಯೂಷನ್ ಸಿಗುತ್ತೆ ಅವರಿಗೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದನ್ನೇ ಇವಾಗ ರೆಕಮೆಂಡ್ ಮಾಡ್ತೀರ, ಬಟ್ ಇವಾಗ ಯಾವ ಹಂತದಲ್ಲಿ ಅಥವಾ ಇದನ್ನು ಯಾವ ರೀತಿಯಲ್ಲಿ ಮಾಡಲಾಗ್ತದೆ ಇವಾಗ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಮತ್ತೆ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನಾವು ಅಂದರೆ ನಾವು ಒಂದು ಲೈಪೋಸಕ್ಷನ್ಗೆ ಬೊಜ್ಜುತನಕ್ಕೆ ನಾವು ಏನು ಕಾರಣಗಳಂತ ನಾವು ನೋಡ್ತಾ ಹೋದಾಗ ಕೆಲವು ಚಿತ್ರಣಗಳ ಮೂಲಕ ನಾವು ನೋಡಿದಾಗ ಅಂದರೆ ಈಗ ಒಂದು ಆಲ್ಮೋಸ್ಟ್ ಆಲ್ ಇದು ಗ್ಲೋಬಲ್ ಪ್ರಾಬ್ಲಮ್ ಅಂತ ನಾನು ಹೇಳ್ಬೋದು. ಇದು ಅಂದರೆ ಅತಿ ಹೆಚ್ಚಾಗಿ ಇದನ್ನು ಎವ್ರಿ ಮನೇಲಿರ್ತಕ್ಕಂಥ ಒಂದು ಸಮಸ್ಯೆ ಅಂತ ನಾನು ಹೇಳ್ಬೋದು. ಸೊ ಇದು ಏನಾಗಿರುತ್ತೆ, ಇದಕ್ಕೆ ಮೂಲ ಕಾರಣಗಳು ನಾವು ನೋಡ್ತಾ ಹೋದಾಗ, ಸೊ ಮೊದಲನೇದಾಗಿ ಒಂದು ಇಲ್ಲಿ ಹೆರಿಡಿಟರಿ ಅಂತ ಬರ್ತದೆ. ಹೆರಿಡಿಟರಿ ಅಂದರೆ ಅದು ಒಂದು ಮುಖ್ಯ ಕಾರಣವಾಗಿರುತ್ತೆ ಇಲ್ಲಿ. ಇಲ್ಲಿ ಅಂದರೆ ಅವರ ತಂದೆಯವರ ಕಡೆಯಿಂದ ಬಂದಿರಬಹುದು, ತಂದೆ ಅಥವಾ ತಂದೆಯವರ ಕಡೆಯಿಂದ ಅಥವಾ ತಾಯಿ ಅಥವಾ ತಾಯಿಯವರ ಕಡೆಯಿಂದ ಬಂದಿರಬಹುದು. ಸೊ ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡೋದೇನೆಂದರೆ ಬೊಜ್ಜುತನಕ್ಕೆ ಮುಖ್ಯವಾದ ಕಾರಣ ಒಂದು ಹೆರಿಡಿಟರಿ ಇರ್ತದೆ. ಇಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೊಂಡಿರೋದು ಎಷ್ಟೋ ಸರಿ ಅದನ್ನು ಅವರು ಬೇರೆ ಥರನೇ ಒಂದು ಅರ್ಥ ಮಾಡ್ಕೊಂಡಿರ್ತಾರೆ, ಜಾಸ್ತಿ ಬರೀ ನಾವು ಫುಡ್ ಇಂಟೇಕ್ ಇಂದನೇ ಆಗಿರುತ್ತೆ, ಆಯಿಲ್ ಕಡಿಮೆ ಮಾಡಬೇಕು ಅಂತ ಆ ರೀತಿ ಇರುತ್ತೆ. ಸೊ ಹಾಗೆ ಅದು ಮುಖ್ಯ ಕಾರಣವಾಗಿದ್ದು ಇಲ್ಲಿ ಏನಾಗಿರುತ್ತೆ, ಜೆನೆಟಿಕ್ ಫ್ಯಾಕ್ಟರ್ ಬಂದಾಗ ಸೊ ಆ ಜೆನೆಟಿಕ್ ಒಂದು ಸಿಗ್ನಲ್ಸ್ ಕೊಡ್ತಾ ಇರ್ತದೆ. ಅಂದರೆ ಒಂದು ಬೊಜ್ಜುತನ ಒಂದು ಫ್ಯಾಟ್ಸಲ್ಲಿಗೆ ದಪ್ಪ ಆಗಲಿಕ್ಕೆ ಒಂದು ಸಿಗ್ನಲ್ ಕೊಡ್ತಾ ಇರ್ತದೆ. ಸೊ ಆ ಸಿಗ್ನಲಲ್ಲಿ ಅದೇನಾಗ್ತಾ ಇರುತ್ತೆ ಅಂದರೆ ಅದು ಒಂದು ಫ್ಯಾಟ್ಸಲ್ಲಿ ಹಿಗ್ತಾ ಇರ್ತದೆ. ಸೊ ಅದು ಮೇನ್ ಕಾರಣ ಆಗಿರುತ್ತೆ. ಸೊ ಅದಕ್ಕೆ ನಾವು ಹೆಚ್ಚಿನ ಫುಡ್ ಇಂಟೇಕ್ ಆದಾಗ ಸೊ ಅದು ಒಂದು ಈ ಕೊಬ್ಬಿನ ಸೆಲ್ಸ್ ಏನು ಫ್ಯಾಟ್ ಸೆಲ್ಸ್ ಏನಿರ್ತದೆ ಕೊಬ್ಬಿನ ಒಂದು ಅಂಶಗಳು, ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ಅದಕ್ಕೆ ಸಹಾಯವಾಗ್ತಕ್ಕಂಥ ಬೊಜ್ಜುತನಕ್ಕೆ ಇದು ನಮ್ಮ ಒಂದು ಇನ್ನಿತರ ಕಾರಣಗಳಂತ ನೋಡಿದಾಗ ನಾವು ಆಯಿಲ್ ಫುಡ್ಸ್ಗಳು, ಸೊ ಅದು ಒಂದು ಜಂಕ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಕಾರಣಗಳಿರ್ತದೆ. ಅಥವಾ ನಾನ್ ವೆಜ್ ಅತಿ ಸೇವನೆ ಮಾಡ್ತಕ್ಕಂಥದ್ದು, ಆಲ್ಕೋಹಾಲ್ ಸೇವನೆ ಮಾಡ್ತಕ್ಕಂಥದ್ದು, ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್. ಇದು ನಮಗೆ ಏನಾಗಿರುತ್ತೆ, ಇತ್ತೀಚಿನ ದಿನಗಳಲ್ಲಿ ಕೂತಲ್ಲೇ ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ ಆಫೀಸಲ್ಲಿ. ಸೊ ಹಾಗಾಗಿ ಒಂದು ಚಟುವಟಿಕೆಗಳಲ್ಲಿ ಒಂದು ಭಾಗವಹಿಸ್ಲಿಕ್ಕೆ ಅವ್ರ ಕಾಲಾವಕಾಶ ಕಡಿಮೆ ಇರ್ತದೆ. ಸೊ ಹಾಗಾಗಿ ಒಂದು ಈ ಒಂದು ಹೆಚ್ಚು ಬೊಜ್ಜುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್. ಸೊ ಇಲ್ಲಿ ಏನಾಗಿರುತ್ತೆ, ಅವರು ಪ್ರೆಗ್ನೆನ್ಸಿ ಆಗಿದ ನಂತರ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಏರುಪೇರುಗಳಾಗಿಂದಾಗಿ ಈ ಒಂದು ಹೆಚ್ಚಿನ ಕೊಬ್ಬು ಒಂದು ಹೆಚ್ಚಿನದಾಗಿ ಹೊಟ್ಟೆ ಭಾಗದಲ್ಲಿ ಅಥವಾ ಇನ್ನಿತರ ಭಾಗಗಳಲ್ಲಿ ಶೇಖರಣೆ ಆಗ್ತಕ್ಕಂಥದ್ದು ಇರ್ತದೆ. ಸೊ ಹಾಗೆ ನಾವು ಇನ್ನಿತರ ಬೇರೆ ಕಾರಣಗಳು ನೋಡಿದಾಗ ಹಾರ್ಮೋನಲ್ಗಳಲ್ಲಿ ವ್ಯತ್ಯಾಸ ಮೊದಲಿಂದನು ಅಂದರೆ ಒಂದು ವ್ಯತ್ಯಾಸಗಳಿದ್ದಾಗ ಅಥವಾ ಪಿ ಸಿ ಓ ಡಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ನಾವು ಹೇಳ್ತೇವೆ. ಸೊ ಈ ರೀತಿ ಒಂದು ಕಾರಣಗಳು ಇದ್ದಾಗ ಅದು ಒಂದು ಈ ಕೊಬ್ಬಿನ ಒಂದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತದೆ. ಆದರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಹೆರಿಡಿಟರಿ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಇದನ್ನು. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ, ಯಾಕೆಂದರೆ ಆ ಹೆರಿಡಿಟರಿ ಫ್ಯಾಕ್ಟರ್ನ ನಾವು ಅದನ್ನು ತಡೆಗಟ್ಟೋದು ಅಥವಾ
ಅದನ್ನು ಓವರ್ಟೇಕ್ ಮಾಡ್ತಕ್ಕಂಥ ತುಂಬ ಕಷ್ಟ ಇರುತ್ತೆ. ಇದರಲ್ಲಿ ಅಂದರೆ ನಾವು ಒಂದು ಎಕ್ಸಸೈಸ್ ಪದ್ಧತಿ ಇರ್ಬೋದು, ಒಂದು ಆಹಾರ ಪದ್ಧತಿಯಲ್ಲಿರ್ಬೋದು, ಅಷ್ಟು ಒಂದು ಸುಲಭವಾಗಿರುವುದಿಲ್ಲ. ಓಕೆ, ಸೊ ನಾವು ಇಲ್ಲಿ ನಾವು ಒಂದು ಫ್ಯಾಟ್ ಸೆಲ್ಸ್ನ ನಾವು ಇನ್ನು ಬೇಸಿಕ್ಸ್ ಆಫ್ ಒಬೆಸಿಟಿ ನಾವು ಬುಜ್ಜುತನ ನೋಡಿದಾಗ ಫ್ಯಾಟ್ ಸೆಲ್ಸು ಲೈಫ್ ಟೈಮು ನಂಬರ್ ಸೇಮ್ ಇರುತ್ತೆ. ಒಬ್ಬ ಒಂದು ವ್ಯಕ್ತಿಯಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 1000 ಫ್ಯಾಟ್ ಸೆಲ್ಸ್ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಒಂದು 40 ವರ್ಷ ಅಥವಾ 60 ವರ್ಷ ಅಥವಾ ಒಂದು ಬೊಜ್ಜುತನ ಬಂದಾಗ್ಲೂ ಆ ನಂಬರ್ ಸೇಮ್ ಇರ್ತದೆ. ಸೊ ಇಲ್ಲಿ ಒಂದು ಬೊಜ್ಜುತನ ಹೇಗಾಗುತ್ತೆ ಅಂತ ಹೇಳಿದ್ರೆ ಈ ಸೆಲ್ಸ್ ಸೈಜ್ ಹಿಗ್ಗುತ್ತಾ ಹೋಗುತ್ತೆ. ಅಲ್ಲಿ ನಂಬರ್ ಸೇಮ್ ಇರುತ್ತೆ ಬಟ್ ಹಿಗ್ಗುತ್ತಾ ಹೋಗುತ್ತೆ. ಮತ್ತೆ ಕುಗ್ಗಲಿಕ್ಕೆ ಸಾಧ್ಯತೆ ಯಾವಾಗಿರ್ತದೆ ಅಂದರೆ ಆಹಾರ ಪದ್ಧತಿಯಲ್ಲಿ ನಾವು ಹಿತಮಿತವಾಗಿ ಬಳಸಿದಾಗ ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತೆ, ಮತ್ತು ನಾವು ಎಕ್ಸಸೈಸ್ ಮಾಡಿದಾಗ ಒಂದು ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಅದು ಒಂದು ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ಬೋದು. ಈ ನ್ಯಾಚುರಲ್ ಮೆಥಡ್ಸಲ್ಲಿ ಅವರು ಫಾಲೋ ಮಾಡಿ ಸ್ಟ್ರಿಕ್ಟಾಗಿ ಅವರು ಅದನ್ನು ಒಂದು ಬೊಜ್ಜುತನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಲೈಪೋಸಕ್ಷನ್ ಅನ್ನೋದು ಅದು ಒಂದು ಪಿಕ್ಚರಿಗೆ ಬರುತ್ತೆ, ಅಂದರೆ ಸಹಾಯಕ್ಕೆ ಬರುತ್ತೆ ಅಂತ ನಾನು ಹೇಳ್ಬೋದು. ಸೊ ಅಲ್ಲಿ ಒಂದು ಲೈಪೋಸಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡಿದಾಗ ಲೈಪೋಸಕ್ಷನ್ ಅನ್ನೋದು ಒಂದು ಈ ಫ್ಯಾಟ್ಸ್ನ ಒಂದು ಒಂದು ರೀಜನಿಂದ ಪರ್ಮನೆಂಟಾಗಿ ನಾವು ಫ್ಯಾಟ್ಸ್ನ ಡಿಲೀಟ್ ಮಾಡಿಬಿಡುತ್ತೆ. ಸೊ ಅಂದರೆ ಒಂದು ಎಕ್ಸಾಂಪಲ್ ನಾವು ತಗೊಂಡಾಗ ಒಂದು ವ್ಯಕ್ತಿಯಲ್ಲಿ 1000 ಸೆಲ್ಸ್ ಇದ್ದಾಗ ಮತ್ತು ಹೊಟ್ಟೆ ಭಾಗದಲ್ಲಿ 500 ಸೆಲ್ಸ್ ಇದ್ದಾಗ ನಾವು 450 ಸೆಲ್ಸನ್ನು ನಾವು ತೆಗೆದಾಗ ಸೊ ಅಲ್ಲಿ 50 ಸೆಲ್ಸ್ ಅಷ್ಟೇ ಉಳಿದಿರುತ್ತೆ. ಸೊ ಅಲ್ಲಿ 50 ಸೆಲ್ಸ್ ಮಾತ್ರ ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ, ಮತ್ತು ಲೈಫ್ ಟೈಮಲ್ಲಿ ಆ 50 ಸೆಲ್ಸ್ ಮಲ್ಟಿಪ್ಲೈ ಆಗಲ್ಲ, ಆಗೋದಿಲ್ಲ, ಮತ್ತು ಬೇರೆ ಕಡೆಯಿಂದ ಫ್ಯಾಟ್ ಸೆಲ್ಸ್ ಸಹ ಶಿಫ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಯಾವ ರೀಜನಲ್ಲಿ ನಾವು ಲೈಪೋಸಕ್ಷನ್ ಮಾಡಲಾಗುತ್ತೋ ಆ ರೀಜನಲ್ಲಿ ಆ ಬೊಜ್ಜುತನ ಪರ್ಮನೆಂಟಾಗಿ ಕಡಿಮೆ ಆಗಿರುತ್ತೆ, ಮತ್ತು ಬರ್ಡನನ್ನು ನಾವು ಕಡಿಮೆ ಮಾಡಿರ್ತೀವಿ. ಸೊ ಅವರು ಮುಂದೆ ಅದನ್ನು ಒಂದು ಹಿತಮಿತವಾದ ಆಹಾರ ಮತ್ತು ಎಕ್ಸಸೈಸ್ ಮುಂದುವರಿಸ್ಕೊಳ್ತಾ ಹೋಗ್ತಾ ಅದನ್ನು ತಡೆಗಟ್ಟಲಿಕ್ಕೆ ಅಥವಾ ಕಂಟ್ರೋಲ್ ಇಡಲಿಕ್ಕೆ ಬಹಳ ಸಹಾಯವಾಗ್ತದೆ. ಖಂಡಿತವಾಗ್ಲು ಅದ್ರ ಬಗ್ಗೆ ಮಾತನಾಡೋಕೆ ಇನ್ನೊಂದು ಕರೆ ಇದೆ, ತಗೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ ಸರ್. ನಮ್ಮ ವೈಫ್ಗೆ ಇದೇ ಥರ ಬೊಜ್ಜು ಜಾಸ್ತಿ ಆಗಿದೆ ಹೊಟ್ಟೆಲಿ. ಸರಿ, ಅವರ ವಯಸ್ಸು ಮಾಹಿತಿ ಸ್ವಲ್ಪ ಹೇಳ್ತೀರಾ? ಅದೇ, ಅವರ ವಯಸ್ಸು ಹೆಂಗೆ ಕಡಿಮೆ ಮಾಡ್ಬೋದು ಏನು ಅಂತ. ಸರ್, ಎಕ್ಸಸೈಸ್ ಯಾವುದು ಮಾಡ್ತಾ ಇಲ್ಲ. ಹೌದು, ಅವರ ವಯಸ್ಸು? ವಯಸ್ಸು ಒಂದು 26. ಸೊ ಮಕ್ಕಳು? 2 ಜನ ಮಕ್ಕಳು ಸರ್. ಹೌದ್ರಾ ಸರ್. ಇಂಥ ಅವ್ರಿಗೆ ಇಂಥ ಸಂದರ್ಭದಲ್ಲಿ ಅವರು ಮೊದಲನೇದಾಗಿ ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಇದು ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಸಹ ಆ್ಯಡ್ ಆಗಿರುತ್ತೆ. ಇಲ್ಲಿ ಹೆರಿಡಿಟರಿ ಫ್ಯಾಕ್ಟರ್ ಸಹ ಮೇನ್ ಕಾರಣ ಆಗಿದ್ದು, ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ಸು ಕೂಡ ಅದು ಆ್ಯಡ್ ಆಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ಹಾಗಾಗಿ ಅವರು ಅದನ್ನು ಆ ಒಂದು ಅಂದರೆ ಹೊಟ್ಟೆ ಭಾಗ ಇದ್ದರೆ ಅಲ್ಲಿ ಒಮ್ಮೆ ಲೈಪೋಸಕ್ಷನ್ ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಇನ್ನಿತರ ಭಾಗಗಳಿದ್ದಾಗ ಒಂದು ಥೈಸ್ ಇರ್ಬೋದು ಅಥವಾ ಬಟಕ್ಸ್ ಅಥವಾ ಇನ್ನಿತರ ಭಾಗಗಳಿದ್ದಾಗ ಇನ್ನೊಮ್ಮೆ ಅದರ ಆ ಭಾಗಗಳಿಗೆ ಲೈಪೋಸಕ್ಷನ್ ಮಾಡಿಸ್ತಕ್ಕಂಥದ್ದು. ಸೊ ಹೀಗಾಗಿ ಏನಾಗುತ್ತೆ, ನಾವು ಪ್ರಾಕ್ಟಿಕಲಿ ನೋಡಿದಾಗ ಎಲ್ರಿಗೂ ಒಂದು ಎಕ್ಸಸೈಸ್ ಒಂದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಅಂದರೆ 1/2 ಅವರ್ ಮಾಡ್ಬೋದು, ಒಂದು 45 ಮಿನಿಟ್ಸ್ ಮಾಡ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಕಷ್ಟ ಇರುತ್ತೆ. ಮತ್ತು ಎಸ್ಪೆಷಲಿ ಫೀಮೇಲ್ಸಿಗೆ ಅದು ಪ್ರಾಕ್ಟಿಕಲಿ ಸಮ್ಟೈಮ್ಸ್ ಅದು ಸಾಧ್ಯತೆ ಇಲ್ಲದೇ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಈ ಲೈಪೋಸಕ್ಷನ್ನಿಂದ ಅವರ ಬರ್ಡನನ್ನು ಕಡಿಮೆ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒಂದು 1/2 ಅವರ್ ಒಂದು ವಾಕಿಂಗ್ ಈ ಥರ ಮಾಡ್ಕೊಳ್ಳೋದ್ರಿಂದ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಹೌದು ಸರ್, ಅದೇ ಬಟ್ ಪೀರಿಯಡ್ ಕೂಡ ಕಮ್ಮಿ ಆಗಿದೆ. ಆಪರೇಷನ್ ಮಾಡಿಸಿದ್ವಿ, ಸೊ ಹೆಣ್ಣೆ ಮಗು ಆದಾಗ ಸರಿ ಅವಾಗಿಂದ ಈ ಪೀರಿಯಡ್ ಕಮ್ಮಿ ಆಗಿ ಬೊಜ್ಜು ಜಾಸ್ತಿ ಆಗಕ್ಕೆ ಕಾರಣ ಆಯ್ತು ಅಂತ. ಅಂದ್ರೆ ಇದು ಸ್ವಲ್ಪ ಒಂದು ಲಿಂಕ್ ಇರುತ್ತೆ ಇದರಲ್ಲಿ. ಹೇಗೆ ಅಂತ ಹೇಳಿದ್ರೆ ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬೊಜ್ಜುತನ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಪೀರಿಯಡ್ಸ್ಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಫ್ಯಾಟ್ ಸೆಲ್ಸ್ ಕೂಡ ಈ ಹೆಚ್ಚಿನ ಹಾರ್ಮೋನ್ ತಾನು ಬಳಕೆ ಮಾಡೋದ್ರಿಂದ ತಾನು ಬೆಳೀಲಿಕ್ಕೆ, ಸೊ ಆ ಒಂದು ಹಾರ್ಮೋನ್ಗಳು ಒಂದು ನಾರ್ಮಲ್ ಒಂದು ಫೀಮೇಲ್ ಆರ್ಗನ್ಸ್ಗಳಿಗೆ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಆ ಬೊಜ್ಜುತನ ಕಡಿಮೆ ಮಾಡಿದಾಗ ಸೊ ಡೆಫಿನೆಟ್ಲಿ ಹಾರ್ಮೋನ್ಸ್ ಒಂದು ಯೂಸ್ ಆಗೋದ್ರಿಂದ ಬಾಡಿಗೆ, ಸೊ ಪೀರಿಯಡ್ಸ್ ಸಹ ಸರಿ ಹೋಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ. ಓಕೆ, ಲೈನು ಕಟ್ ಆಗಿದೆ. ಬಟ್ ಡಾಕ್ಟರ್, ಇವಾಗ ಈ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ರೊಳಗೆ ಇದನ್ನು ಯಾರಿಗೆ ಅಂಥೇಳಿ ಅದನ್ನು ರೆಕಮೆಂಡ್ ಮಾಡ್ಬೋದು? ಎಲ್ಲರಿಗೂ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ ಅಥವಾ ಅದರೊಳಗೆ ಏನಾದರೂ ವ್ಯತ್ಯಾಸಗಳೇನಾದರೂ ಇರ್ತದೆ, ಕೆಲವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದೇನಾದ್ರು ಇರ್ತದೆ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟರ್? ಇಲ್ಲಿ ಯಾರಿಗೆ ಮಾಡಲಿಕ್ಕೆ ಆಗತ್ತೆ ಅಂತ ನಾವು ನೋಡಿದಾಗ ವಯಸ್ಸಿನಲ್ಲಿ ನಾವು ನೋಡಿದಾಗ 12 ವಯಸ್ಸಿನಿಂದ 60-65 ಈ ರೀತಿ ಒಂದು ವಯಸ್ಸಿನವರೆಗೂ ನಾವು ಇದೀಗ ಒಂದು ಲೈಪೋಸಕ್ಷನನ್ನು ಮಾಡ್ಬೋದು.
ಮತ್ತು ಮೇಲ್ಸ್ ಮತ್ತು ಫೀಮೇಲ್ಸ್ಗೂ ಸಹ ಈ ಒಂದು ಏಜ್ ಗ್ರೂಪಲ್ಲಿ ನಾವು ಒಂದು ಲೈಪೋಸಕ್ಷನನ್ನು ನಾವು ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅಂದರೆ ಯಾವಾಗ ಮಾಡಬೇಕು ಅಂತ, ಯಾರಿಗೆ ಮಾಡಬೇಕು ಅಂತ. ಸೊ ಇಲ್ಲಿ ಯಾರಿಗೆ ಮಾಡಬೇಕು ಅಂದರೆ ಬೊಜ್ಜುತನ ಹೆಚ್ಚಿದ್ದು ಅಂದರೆ ಒಂದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಅವ್ರಿಗೆ ಒಂದು ಹೆಚ್ಚು ಅನ್ನೋದನ್ನು ಒಂಥರ ಇದು ಕರೆಕ್ಟಾಗಿ ಅವ್ರು ಸಬ್ಜೆಕ್ಟಿವ್ ಅಂತ ಹೇಳ್ಬೋದು. ಸಬ್ಜೆಕ್ಟಿವ್ ಅಂತ ಹೇಳಿದ್ರೆ ಅವರಿಗೆ ಒಂದು ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಇದ್ದರೂ ಅವರಿಗೆ ಒಂಥರ ಅವರಿಗೆ ಒಂದು ಮುಜುಗರ ಆಗ್ತಾಯಿರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಲೈಪೋಸಕ್ಷನ್ ಮಾಡ್ಬೋದು. ಅಥವಾ ಕೆಲವರಿಗೆ ಒಂಥರ ಎವಿಡೆಂಟ್ ಆಗಿರುತ್ತೆ, ಜಾಸ್ತಿ ಬೊಜ್ಜುತನ ಇರುತ್ತೆ ಯಾವುದೇ ಒಂದು ಭಾಗಗಳಲ್ಲಿ, ಒಂದು ಆರ್ಮ್ಸ್ ದಪ್ಪ ಇರ್ಬೋದು ಅಥವಾ ಥೈಸ್ ಜಾಸ್ತಿ ಇರಬಹುದು. ಸೊ ಈ ಥರ ಯಾವುದೇ ಒಂದು ಭಾಗಗಳಲ್ಲಿ ಜಾಸ್ತಿ ಇದ್ದಾಗ. ಸೊ ಯಾವುದೇ ಒಂದು ಏಜ್ ಗ್ರೂಪ್, ಇಲ್ಲಿ ನಾವು ಫೀಮೇಲ್ಸ್ ತಗೊಂಡಾಗ ಪ್ರೀ ಪ್ರೆಗ್ನೆಂಟು, ಪೋಸ್ಟ್ ಪ್ರೆಗ್ನೆಂಟು, ಯಾರೇ ಒಂದು ವುಮನ್ ಯಾವುದೇ ಏಜ್ ಗ್ರೂಪಲ್ಲಿ ಸಹ ಮಾಡಿಸ್ಬೋದಾಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಬೊಜ್ಜುತನ ಹೆಚ್ಚಿದ್ದು ಸೊ ಅವರಿಗೆ ಒಂದು ನೈಸರ್ಗಿಕವಾದ ಮೆಥಡ್ಸಲ್ಲಿ ಅಂದರೆ ನಾರ್ಮಲ್ ಡಯೆಟ್ಟು ಮತ್ತು ಒಂದು ಎಕ್ಸಸೈಸ್ ಮೂಲಕ ಕಂಟ್ರೋಲ್ಗೆ ಮೀರಿದ್ದು ಏನು ಬೊಜ್ಜುತನ ಏನು ಉಳಿದಿರುತ್ತೆ ಅಥವಾ ಪ್ರಾಕ್ಟಿಕಲಿ ಇವನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳಕ್ಕೆ ಆಗಿರುವುದಿಲ್ಲ, ನೈಸರ್ಗಿಕ ಮೆಥಡ್ಸ್ಗಳು ಏನು ನ್ಯಾಚುರಲ್ ಮೆಥಡ್ಸ್ ಏನಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಲೈಪೋಸಕ್ಷನನ್ನು ಮಾಡಿಸ್ಬೋದಾಗಿರುತ್ತೆ. ನಾವು ಲೈಪೋಸಕ್ಷನನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ ಒಂದು ಇದು ಒಂದು ಸೈಂಟಿಫಿಕ್ ಟೆಕ್ನಿಕ್, ಆ ಒಂದು ಬೊಜ್ಜುತನ ಬರ್ಡನನ್ನು ನಾವು ರೆಡ್ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಇದು ಬೊಜ್ಜುತನಕ್ಕೆ ಒಂದು ಕ್ಯೂರ್ ಅಂತ ಅಲ್ಲ ಅಥವಾ ಬೊಜ್ಜುತನಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಅಲ್ಲ. ಸೊ ಆದರೆ ಅವರ ಒಂದು ಬಾಡಿಲಿರ್ತಕ್ಕಂಥ ಬರ್ಡನನ್ನು ನಾವು ಕಡಿಮೆ ಮಾಡಿದಾಗ ಸೊ ಅವರಿಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗೋದ್ರಿಂದ ಆ ಲೈಪೋಸಕ್ಷನ್ ಈ ಯಾವುದೇ ಒಂದು ವ್ಯಕ್ತಿ ಇದು ಈ ಏಜ್ ಗ್ರೂಪ್ಗಳಲ್ಲಿ ಮಾಡಿಸ್ಬೋದಾಗಿರುತ್ತೆ. ಬಟ್ ಇವಾಗ ಈ ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದು ಮಹಿಳೆಯರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ತಗೊಂಡಾಗ ಅವ್ರಿಗೆ ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗುತ್ತೆ, ಯಾವ್ಯಾವ ರೀತಿನಲ್ಲಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಕೆ ಅದಕ್ಕೂ ಮುಂಚೆ ಒಂದು ಕರೆ ಇದೆ, ಕರೆ ತಗೋಣ. ಹಲೋ, ತಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿ ಸರ್. ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಹೆಸರು ಮಂಜುಳ ಅಂತ. ಯಾ ಹೇಳಿ ಮಾ, ಹೇಳಿ. ಆಕ್ಚುಲಿ ನನ್ನ ಏಜ್ ಬಂದ್ಬಿಟ್ಟು 24 ಇದೆ. ಸರಿ. ನನಗೆ 65 ಕೆಜಿ ಇದ್ದೀನಿ. ಸರಿ ಮಾ. ಇದು ಹೇಗೆ ರಿಡ್ಯೂಸ್ ಆಗುತ್ತೆ ಅಂದ್ರೆ ನಾನು ಡೆಲಿವರಿ ಆದ್ಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ. ಹೌದು, ನಿಮ್ಮ ಒಂದು ಅದೇ ನ್ಯಾಚುರಲ್ ಮೆಥಡ್ಸಲ್ಲಿ ನೀವು ಡೆಫಿನೆಟ್ಲಿ ಪ್ರಯತ್ನ ಮಾಡಿ, ಅಂದರೆ ಡಯಟ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು. ಸೊ ಅದಕ್ಕೂ ಮೀರಿ ನಿಮಗೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಅಥವಾ ಪ್ರಾಕ್ಟಿಕಲಿ ನಿಮ್ಗೆ ಎಕ್ಸಸೈಸ್ ಮಾಡೋಕ್ಕೆ ಏನು ಲಿಮಿಟ್ಸ್ ಇದೆ ಅದರಲ್ಲಿ ನೀವು ಅಷ್ಟು ಆ ಲಿಮಿಟ್ಸಲ್ಲಿ ಮಾಡಿದ್ರು ನಿಮಗೆ ಕಡಿಮೆ ಆಗ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಲೈಪೋಸಕ್ಷನ್ ನೀವು ಮಾಡಿಸ್ಬೋದಾಗಿರುತ್ತೆ. ಸೊ ಅದು ಲೈಫ್ ಟೈಮ್ ರಿಸಲ್ಟ್ಸ್ ಇರುತ್ತೆ. ಸೊ ಅದಾಗಿದ ನಂತರ ಸಹ ನೀವು ಒಂದು ಏನಿದೆ ಒಂದು 1/2 hour ಎಕ್ಸಸೈಸ್ ಆಗಲಿ ಮತ್ತೊಂದಾಗಲಿ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ಅನುಕೂಲಗಳು ಅಂದರೆ ಸೇಮ್ ಅದನ್ನು ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಓಕೆ, ಅದು ಅಂದ್ರೆ ನನಗೆ ಸ್ವಲ್ಪ ಹೊಟ್ಟೆ ಬೊಜ್ಜು ಮುಂದೆ ಸ್ವಲ್ಪ ಫ್ಯಾಟ್ ಇದೆ. ಅದೇ ಮಾ, ಸಂಪೂರ್ಣ ಅದನ್ನ ನಾವು ಒಂದು 80-90% ನಾವು ಕಡಿಮೆ ಮಾಡೋದ್ರಿಂದ ನಿಮಗೆ ಆ ಶೇಪ್ ಅನ್ನೋದು ಏನಿರ್ತದೆ ಆನ್ ಟೇಬಲ್ ಅವಾಗಲೇ ಸಹ ನಿಮಗೆ ಒಂದು ಸಿಕ್ಕಿರುತ್ತೆ. ಸೊ ಅದು ಹಾಗೆ ಉಳಿಯುತ್ತೆ ಅದನ್ನು. ಸೊ ನೀವು ಲೈಪೋಸಕ್ಷನ್ ಡೆಫಿನೆಟ್ಲಿ ಮಾಡಿಸ್ಬೋದಾಗಿರುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರ್, ಇವಾಗ ನಾವು ಮಹಿಳೆಯರಲ್ಲಿ ಇವಾಗ ಯಾವ ರೀತಿಯಾದಂಥ ಒಂದು ಆಪ್ಷನ್ಸ್ ಇದೆ ಅಂತ ಕೇಳಿ ಕೇಳ್ತಿದ್ವಿ, ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಡಾಕ್ಟ್ರೆ. ಸರಿ, ಅಂದರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಒಂದು ಅರ್ಲಿ ಏಜ್ ಗ್ರೂಪಿಂದನೂ ಇವರಿಗೆ ಒಂದು ಒಬೆಸಿಟಿ ಅವರಿಗೆ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಅಂದರೆ ಒಂದು ಬಿಫೋರ್ ಮ್ಯಾರೇಜು ಅಥವಾ ಪ್ರೆಗ್ನೆನ್ಸಿ ಅದೊಂದು ಹೆರಿಡಿಟ್ರಿ ಮುಖ್ಯವಾದ ಕಾರಣವಾಗಿರುತ್ತೆ. ಸೊ ಅದೇ ರೀತಿ ಒಂದು ಪ್ರೆಗ್ನೆನ್ಸಿ ಆಗಿದ ಮೇಲೆ ಇದು ಜಾಸ್ತಿ ಆಗ್ತಕ್ಕಂಥದ್ದು ಇರಲಿಲ್ಲ ಅಂದರೆ ಅಥವಾ ಬರ್ತಕ್ಕಂಥದ್ದು. ಸೊ ಈ ರೀತಿ ಇರುತ್ತದೆ. ಸೊ ಹಾಗೆ ಅವ್ರಿಗೆ ಲೈಫ್ ಟೈಮ್ ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಮತ್ತು ಲೇಟರ್ ಏಜ್ ಗ್ರೂಪಲ್ಲಿ 40+ ಸಹ ಇದು ಜಾಸ್ತಿ ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತದೆ. ಓಕೆ, ಸೊ ಇಲ್ಲಿ ಅವ್ರಿಗೆ ನಾವು ನೋಡಿದಾಗ ಅವರಿಗೆ ಇಂಟರ್ನಲ್ ಫ್ಯಾಟ್ಗಿಂತ ಜಾಸ್ತಿ ಅವರಿಗೆ ಪ್ರಾಬ್ಲಮ್ ಕೊಡೋದು ಎಕ್ಸ್ಟರ್ನಲ್ ಫ್ಯಾಟ್. ಸೊ ಆಮೇಲೆ ಅವರು ಒಂದು ಭಾಗಕ್ಕೆ ಅವರು ಸೀಮಿತವಾಗಿರೋದಿಲ್ಲ ಅವರಿಗೆ. ನಾವು ಅಂದರೆ ನಾವು ಜೆಂಡರ್ಸ್ ನೋಡಿದಾಗ, ಅಂದರೆ ನಾವು ಜೆಂಟ್ಸ್ ಅಥವಾ ಲೇಡೀಸ್ನ ನಾವು ಎರಡು ಕಂಪೇರ್ ಮಾಡಿದಾಗ ಲೇಡೀಸ್ಗಳಿಗೆ ಅದೇನಾಗಿರುತ್ತೆ, ಒಂದು ಸಾಮಾನ್ಯವಾಗಿ ಒಂದು ಹೊಟ್ಟೆ ಭಾಗ ಮತ್ತು ಹಿಪ್ಸು ಮತ್ತು ಥೈಸ್ ಒಂದು ಸಾಮಾನ್ಯವಾದ ಒಂದು ತೊಂದರೆ ಕೊಡ್ತಕ್ಕಂಥ ಒಂದು ರೀಜನ್ನು. ಆದರೆ ಅವ್ರಿಗೆ ಇನ್ನಿತರ ರೀಜನ್ಗಳಲ್ಲೂ ಸಹ ಒಂದು ಹೆಚ್ಚಿನ ಕೊಬ್ಬಿನ ಅಂಶವನ್ನು ಶೇಖರಣೆ ಆಗಿರುತ್ತೆ. ಸೊ ಅವರಿಗೆ ನಾವು ಲೈಪೋಸೆಕ್ಷನ್ಗಳನ್ನು ನಾವು ನೋಡ್ತಾ ಹೋದಾಗ, ಅಂದರೆ ನಾವು ಅವ್ರು ಯಾರ ಭಾಗಗಳಿಗೆ ಒಂದು ವ್ಯತ್ಯಾಸ ಆಗ್ತಕ್ಕಂಥದ್ದು ಅಂತ ನಾವು ನೋಡಿದಾಗ, ಈ ರೀತಿಗಳು ಇರ್ತದೆ. ಸೊ ಅಂದರೆ ನಾವು ಒಂದು ಮೊದಲನೇದಾಗಿ ಹೊಟ್ಟೆ ಭಾಗದಲ್ಲಿ ನಾವು ಒಂದು ನೋಡಿದಾಗ
ಹೊಟ್ಟೆ ಭಾಗದಲ್ಲಿ. ಸೊ ಒಂದು ಅಂದರೆ ಸಾಮಾನ್ಯವಾಗಿ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಪ್ರೀ ಪ್ರೆಗ್ನೆನ್ಸಿ ಇರ್ಬೋದು, ಅವರಿಗೆ ಒಂದು ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ, ಟೋಟಲಿ ಫ್ಲ್ಯಾಟ್ ಆಗ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಒಂದು ಸಣ್ಣ ಹೋಲ್ಗಳ ಮೂಲಕ ನಾವು ಅದನ್ನು ಮಾಡ್ತಕ್ಕಂಥದ್ದು ಇರುತ್ತೆ, ಅಂದರೆ ಒಂದು 4 mm ಹೋಲು ಆ ರೀತಿ ಒಂದು ಸೈಡ್ ಅಬ್ಡಮನ್ಗಳಲ್ಲಿ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದೇ ರೀತಿ ನಾವೊಂದು ಕೆಲವು ಸ್ಟ್ರೆಚ್ ಮಾರ್ಕ್ಸ್ ಸಹ ಇದರಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಅದು ಅಬ್ಡಮನ್ ಡಿಕ್ರೀಸ್ ಆಗೋದ್ರಿಂದ ಆ ರೀತಿ ಒಂದು ಸಾಧ್ಯತೆ ಇರ್ತದೆ. ಸೊ ಅದೇ ರೀತಿ ನಾವು ಅಂದರೆ ಕೆಲವು ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಗಳಲ್ಲಿ ಈ ರೀತಿ ಒಂದು ಇದ್ದಾಗ ಸಣ್ಣ ಹೋಲ್ಗಳಲ್ಲೇ ನಾವು ಅದನ್ನು ಒಂದು ವ್ಯತ್ಯಾಸವನ್ನು ನಾವು ಕಾಣ್ಬೋದಾಗಿರುತ್ತೆ. ಹಾಗೆಯೇ ಅಬ್ಡಮನ್ ಭಾಗ ಇರಬಹುದು. ಸೊ ಇಲ್ಲಿ ನಾವು ಟೋಟಲಿ ಫ್ಲ್ಯಾಟ್ ಆಗಿರ್ತದೆ. ಸೊ ಅವ್ರಿಗೆ ನಾವು ಎಷ್ಟು ಫ್ಯಾಟನ್ನು ತೆಗೆದಿರ್ತೇವೆ ತೋರಿಸ್ಲಾಗಿರುತ್ತೆ. ಈ ಒಂದು ಚಿತ್ರಣದಲ್ಲಿ ಈ ಒಂದು ಪ್ರೀ ಪ್ರೆಗ್ನೆಂಟ್ ಒಂದು ಲೇಡಿ, ಸೊ ಈ ರೀತಿ ಒಂದು ಹೊಟ್ಟೆ ಭಾಗ ಈ ರೀತಿ ಇದು, ಮತ್ತು ಇಮಿಡಿಯೇಟ್ ನೀವು ನೋಡಿದಾಗ ಅಲ್ಲಿ ಶೇಪ್ ಇರುತ್ತದೆ, ಬಾಡಿ ರೀಶೇಪಿಂಗು ರೀಕಾಂಟೂರಿಂಗ್ ಆಗಿರುತ್ತೆ, ಹೆಚ್ಚಿನ ಕೊಬ್ಬಿನಾಂಶ ಎಲ್ಲ ತೆಗೆದಾದ ಮೇಲೆ ಫ್ಲ್ಯಾಟ್ ಆಗಿರ್ತದೆ. ಅಥವಾ ಸೈಡ್ಸಲ್ಲಿ ಇರ್ಬೋದು, ಫ್ಲ್ಯಾಂಗ್ಸ್ ಅಂತ ಹೇಳ್ತೀವಿ, ಅಥವಾ ಡಬಲ್ ಚಿನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಯಾವುದೇ ಒಂದು ಭಾಗಗಳಲ್ಲಿ ಅಥವಾ ಸಮ್ಟೈಮ್ಸ್ ಆರ್ಮ್ಸ್, ಸೊ ಆರ್ಮ್ಸ್ ಭಾಗದಲ್ಲೂ ಸಹ ಅವರಿಗೆ ಒಂದು ನಾರ್ಮಲ್ ಒಂದು ಏನಿರುತ್ತೆ ಮೆಷರ್ಮೆಂಟ್ಸ್ ಅಥವಾ ಶೇಪು ಸಹ ಒಂದು ಸಿಗ್ತಕ್ಕಂಥದ್ದು ಇರ್ತದೆ. ಹೋಲ್ ಬ್ಯಾಕ್ ಲೈಪೋಸೆಕ್ಷನ್ ಅಂದರೆ ಅಪ್ಪರ್ ಬ್ಯಾಕು ಮತ್ತು ಬ್ಯಾಕ್ ಲೋವರ್ ಬ್ಯಾಕಲ್ಲಿ ಇರ್ತಕ್ಕಂಥದ್ದು, ಮತ್ತು ಹಿಪ್ಸ್ ಮತ್ತು ಬಟಾಕ್ಸ್ ರೀಜನಲ್ಲಿ ಇರ್ತಕ್ಕಂಥ ಒಂದು ಲೈಪೋಸೆಕ್ಷನ್ ನಾವು ಮಾಡಿದಾಗ ಸೊ ಇಮಿಡಿಯೇಟ್ ಆನ್ ಟೇಬಲ್ ಅವ್ರಿಗೊಂದು ಕಾಂಟೂರ್ ಸಿಗ್ತಕ್ಕಂಥದ್ದು. ಇಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಏನಿರುತ್ತದೆ ಅದು ಹೋಗಿದ ಮೇಲೆ ನಾರ್ಮಲ್ ಕಾಂಟೂರ್ ಅವರಿಗೆ ಸಿಕ್ಕಿರುತ್ತೆ. ಸೊ ಇದು ಲೋ ಬ್ಯಾಕ್ ಅಂತ ಹಿಪ್ಸ್ ಭಾಗದಲ್ಲಿ ನಾವು ಅದನ್ನು ಒಂದು ಲೈಪೋಸೆಕ್ಷನ್ ಮಾಡಿದಾಗ ನಾರ್ಮಲ್ ಕಾಂಟೂರ್ ಬರ್ತಕ್ಕಂಥದ್ದು ಇರ್ತದೆ. ಸೊ ಇದು ಸಹ ಹಿಪ್ಸ್ ಮತ್ತು ಬ್ಯಾಕಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಬಟಕ್ಸ್ ರೀಜನಲ್ಲಿ ಆಗಿರ್ತಕ್ಕಂಥದ್ದು. ಕೆಲವರಿಗೆ ಇದು ನೀಸು ಒಂದು ಡೆಫಿನಿಷನ್ ಬೇಕಾಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅಂದರೆ ಒಂದು ಡ್ಯಾನ್ಸರ್ ಇರ್ಬೋದು ಅಥವಾ ಮತ್ತು ಈ ರೀತಿ ಯಾವುದೇ ಒಂದು ಕಾರಣ ಇಲ್ಲಿ ಕೊಬ್ಬಿನ ಅಂಶ ಯಾವುದೇ ಒಂದು ಭಾಗದಲ್ಲಿ ಹೆಚ್ಚಿನದಾಗಿದ್ದಾಗ ದೇಹದ ಯಾವುದೇ ಭಾಗ ನೀವು ನೋಡಿದಾಗೆ ಒಂದು ಫೇಸ್ ಇರಬಹುದು, ನೆಕ್ ಇರ್ಬೋದು, ಸೊ ಬ್ಯಾಕ್ ಇರ್ಬೋದು, ಆರ್ಮ್ಸು ಸೊ ಹಾಗೆ ಎಲ್ಲ ಭಾಗಗಳಲ್ಲೂ ಹೆಚ್ಚಿನ ಕೊಬ್ಬಿನ ಅಂಶ ಏನಿರುತ್ತೆ ಯಾವುದೇ ಏಜ್ ಗ್ರೂಪಲ್ಲಿ. ಸೊ ಆಮೇಲೆ ಇದನ್ನು ಮಾಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅದಕ್ಕೆ ಬೆನಿಫಿಟ್ಸ್ ಇರುತ್ತೆ ಮತ್ತು ಲೈಫ್ ಟೈಮ್ ಇರುತ್ತೆ. ಸೊ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ದ ಬೆನಿಫಿಟ್ಸ್ ಈಸ್ ಮೋರ್ ಟೈಮ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟ್ರಿ, ನನ್ನ ಕರೆ ಇದು ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಸರ್ ನನಗೆ 30 ವರ್ಷ. ಸರಿ ಅಮ್ಮ ಹೇಳಿ. ಸರಿ ಹೇಳಿ. ನನಗೆ 30 ವರ್ಷ ಸರ್. ಹಾಂ ಹಾಂ. ಡೆಲಿವರಿ ಆಗಿ ಅದಕ್ಕೆ ಇಯರ್ಸ್ ಆಗಿದೆ. ಹ್ಯಾಂಡಿಕ್ಯಾಪ್ ಯಾವುದು ವಾಕಬಲ್ ಎಕ್ಸರ್ಸೈಸ್ ಏನು ಮಾಡೋದಕ್ಕಾಗೋದಿಲ್ಲ. ಹೌದು. ಹೊಟ್ಟೆ ಭುಜ ಜಾಸ್ತಿ ಇದೆ, ಎಕ್ಸರ್ಸೈಸ್ ಜಾಸ್ತಿ ಇದೆ. ಸರಿ ಅಮ್ಮ ಆಯಿತು. ಸೊ ಅದೇ ನಾನು ಒಂದು ಹೇಳಿದ ಪ್ರಕಾರ ಅದೆಲ್ಲ ಲೈಪೋಸಕ್ಷನಿಂದ ನಿಮಗೆ ಬೆನಿಫಿಟ್ ಇರ್ತದೆ. ಸೊ ನಿಮ್ಮ ಕಾರಣಾಂತರಗಳಿಂದ ನಿಮಗೆ ಒಂದು ಅದು ಎಕ್ಸಸೈಸು ಎಲ್ಲ ಮಾಡಲಿಕ್ಕೆ ಸಾಧ್ಯತೆ ಇರಲ್ಲ. ಅದು ಪ್ರಾಕ್ಟಿಕಲಾಗಿ ನಾವು ನೋಡಿದಾಗ ಸಾಧ್ಯತೆ ಇದ್ದಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ಳೋದು ತುಂಬಾ ಉತ್ತಮ. ಯಾಕೆಂದರೆ ನೀವು ಬಿಫೋರ್ ಲೈಪೋಸಕ್ಷನ್ ಸಹ ಅದನ್ನು ಅಳವಡಿಸ್ಕೋಬೇಕಾಗಿರುತ್ತೆ. ಸೊ ಲೈಪೋಸಕ್ಷನ್ ಮಾಡಿಸ್ಕೊಂಡು ಆ ಬರ್ಡನ್ನ ಕಡಿಮೆ ಮಾಡಿಸ್ಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸು ಪರ್ಮನೆಂಟ್ ಆಗಿರುತ್ತೆ. ಓಕೆ, ಲೈನ್ ಆಗಿದೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ, ನನ್ನ ಹೆಸರು ರಾಜು ಅಂತ. ನಮಸ್ತೆ ಹೇಳಿ ರಾಜು ಅವರೇ. ಸರ್ ನನ್ನ ಏಜ್ ಬಂದು 26 ಸರ್. ಓಕೆ. ಹೊಟ್ಟೆ ತುಂಬಾ ಜಾಸ್ತಿ ಇದೆ ಸರ್, ಏನ್ ಸರ್ ಮನೆಯದು ಅಂದ್ರೆ ಯಾವತ್ತೂ ನೀವು ಒಂದು ಅಂದ್ರೆ ಈ ಬಜುತನ ಇದ್ದಾಗ ಸೊ ನಾರ್ಮಲ್ ಡಯೆಟ್ ಅಲ್ಲಿ ಇರಬೇಕು, ಅದನ್ನ ಕಡಿಮೆ ಮಾಡಬಾರದು, ಹೆಚ್ಚಿನ ಸೇವನೆಯನ್ನು ಮಾಡಬಾರದು ಒಂದು. ಎರಡನೇದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಂದು ಅಟ್ಲೀಸ್ಟ್ ಒಂದು 1.5 hour to 1 hour ನಿಮಗೆ ಒಂದು ಎಕ್ಸಸೈಸ್ ಅಲ್ಲಿ ಅಥವಾ ಬ್ರಿಸ್ಕ್ ವಾಕಿಂಗ್ ಜಾಗಿಂಗ್ ಅನ್ನೋದನ್ನ ನೀವು ಮಾಡಬೇಕಾಗಿರುತ್ತೆ. ಸೊ ಇದನ್ನ ಮೀರಿ ಕೂಡ ನಿಮಗೆ ಒಂದು ಅನುಕೂಲಗಳು ಆಗ್ತಾ ಇಲ್ಲ, ಆ ಒಂದು ರೀಜನ್ ಅಲ್ಲಿ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಆಗ್ತಾ ಇಲ್ಲ ಅಂತ ಇದ್ದಾಗ ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಬೆನಿಫಿಟ್ ಇದ್ದೇ ಇರುತ್ತೆ. ಇಲ್ಲಾಂತ ಹೇಳಿದ್ರು ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಂಡು ಆ ಬೆನಿಫಿಟನ್ನು ತಗೊಂಡು ಸೊ ಈ ರೀತಿ ನೀವು ಎಕ್ಸಸೈಸ್ ಲೈಫ್ ಟೈಮ್ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ನೀವು ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಡಾಕ್ಟರ್ ಹೇಳಿದ ಪ್ರಕಾರ ಅದನ್ನು ಲೈಪೋಸೆಕ್ಷನ್ನು ಖಂಡಿತವಾಗ್ಲೂ ನಿಮಗೆ ಸೂಟಬಲ್ ಆಗಿರ್ತದೆ. ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ 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 ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹೇಳಿಮ್ಮ. ಸರ್ ನನ್ನ ಹೆಸರು ನಳಿನಿ ಅಂದ್ಬಿಟ್ಟು. ಹೇಳಿಮ್ಮ ಹೇಳಿ.
ಸರ್ ನಂಗೆ ಇವಾಗ 25 ನಡೀತಿದೆ, ಒಂದ್ ಮಗು ಆಗಿದೆ. ಓಕೆ. ಇವಾಗ 69 ಇದೆ ಸರ್, ಕೆಜಿ 69 ಇದೆ. ಓಕೆ. ಇಲ್ಲಿ ನಿಮಗೆ ಅದು ತೊಂದರೆ ಕೊಡ್ತಕ್ಕಂತ ವಿಷಯ ಯಾವುದು, ಹೊಟ್ಟೆ ಭಾಗದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆಯಾ, ಹೇಗೆ? ಹೊಟ್ಟೆ ಭಾಗದಲ್ಲಿ ಇದೆ ಮತ್ತೆ ತೊಡೆ ಭಾಗದಲ್ಲಿ. ಹಿಪ್ಸ್ ಆದ್ರೆ ಎರಡು ಬಟಕ್ಸ್ ಸಾರಿ ಥೈಸ್ ಅಲ್ಲಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಅದೇ, ನೀವು ಮೊದಲನೇದಾಗಿ ನಿಮ್ಮ ಒಂದು ನಾರ್ಮಲ್ ಡಯಟು ಮತ್ತು ಎಕ್ಸಸೈಸ್ನ ಪ್ರಯತ್ನ ಮಾಡಿ, ನಂತರ ಕೂಡ ನಿಮಗೆ ಇದನ್ನು ನಿಮಗೆ ಅದು ಯಾವುದೇ ರಿಸಲ್ಟ್ಸ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಥವಾ ಕಡಿಮೆ ರಿಸಲ್ಟ್ಸ್ ಇದೆ ಅಥವಾ ನೀವು ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗ ಸಮಟೈಮ್ಸ್ ಏನಾಗುತ್ತೆ, ರೆಸಿಸ್ಟೆಂಟ್ ಫ್ಯಾಟ್ ಅನ್ನೋದು ಒಂದು ಇರುತ್ತದೆ. ಸೊ ಅಂಥ ಟೈಮಲ್ಲಿ ನೀವು ಅದನ್ನು ನೀವು ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಬೆನಿಫಿಟ್ ಇರ್ತದೆ. ಸೊ ಮತ್ತೆ ಅದರಲ್ಲಿ ಪುನಃ ಶೇಖರಣೆ ಆಗುವಂಥದ್ದು ಸಂದರ್ಭ ಇರುವುದಿಲ್ಲ. ನೀವು ಒಂದು ಜಸ್ಟ್ ಒಂದು ಹಾಫ್ ಅನ್ ಅವರ್ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಆ ಲೈಫ್ ಟೈಮ್ ರಿಸಲ್ಟ್ಸ್ ಇರುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದ್ದು ತಗೋಣ. ಹಲೋ 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 ಹೇಳಿ ಅಮ್ಮ. ಹೇಳಿ ಸರ್. ಅದೇ ಕಾಸ್ಟ್ ಹೇಳ್ತಾ ಇದ್ರಲ್ಲ, ಲೈಪೋಸಕ್ಷನ್ ಹೇಳ್ತಾ ಇದ್ರಲ್ಲ ನೀವು, ಅಬ್ಡಮನ್ ಮಾಡಿಸ್ಬೇಕು ಅಂತ ಅಂದ್ರೆ? ಹೌದಮ್ಮ, ಈಗ ಅಬ್ಡಮನ್ ರೀಜನ್ ನಾವು ರೀಜನ್ ವೈಸ್ ನೋಡಿದಾಗ ಒಂದು ಮಾಡರೇಟ್ ಟು ಸಿವಿಯರ್ ಒಂದು ಫ್ಯಾಟ್ ಅಕ್ಯುಮಿಲೇಷನ್ ಇದ್ದಾಗ, ಸೊ ನಾವು ಆ್ಯಸ್ ಎ ಒಂದು ಪ್ಯಾಕೇಜ್ ಥರ ನಾವು ಚಾರ್ಜಸ್ನ ನಾವು ನೋಡಿದಾಗ ಒಂದು 65-70,000 ಆಗ್ತದಮ್ಮ. ಸೊ ಇದರಲ್ಲಿ ನೈಟ್ ಫೈ ಇದೆ. ಈಗ ಎರಡು ಡೆಲಿವರಿ ಆಗಿದೆ ನನಗೆ, ಆಲ್ರೆಡಿ ಎರಡು ಬೇಬಿ ಆಪರೇಷನ್ ಆಗಿದೆ. ಓಕೆ. ವೆಯ್ಟ್ ಬಂದು 69 ಇದ್ದೀನಿ. ಓಕೆ. ಸ್ವಲ್ಪ ಅಬ್ಡಮನ್ ರೀಜನ್ ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನನಗೆ. ಬೇರೆ ಕಡೆ ಮಾಮೂಲಿ ವಾಕ್ ಮಾಡ್ಕೊಂಡು ಬೆಸ್ಟ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಬಟ್ ಅಬ್ಡಮನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ಹಸ್ಬೆಂಡ್ ಕೇಳಿದ್ರೆ ಹೇಳ್ತಾರಲ್ವಾ, ಹಂಗ ಕಾಸ್ಟ್ ಇಲ್ಲ ಅಂತ ಅನ್ಕೊಂಡ್ ಮಾಡಿದೆ ಸರ್. ಡೆಫಿನೆಟ್ಲಿ ಅಮ್ಮ, ನಿಮ್ಮನ್ನ ಪರೀಕ್ಷೆ ಮಾಡ್ಲಾಗಿ ಸೊ ನಿಮಗೆ ಅದು ನೀವು ಒಂದು ಮಾಡ್ರೇಟ್ ಗ್ರೂಪಿಗೆ ಬರ್ತೀರ ಅಥವಾ ಸಿವಿಯರ್ ಗ್ರೂಪಿಗೆ ಬರ್ತೀರ ಅಂತ ನೋಡಿಕೊಂಡು, ಸೊ ನಿಮಗೆ ಒಂದು ಕಾಸ್ಟ್ನ ನಿಮಗೆ ಒಂದು ರೀಸನಬಲ್ ಆಗಿ ನಾವು ಪ್ಯಾಕೇಜ್ ಮಾಡಿಕೊಟ್ಟು ನಿಮಗೆ ಮಾಡಿಕೊಡ್ಬೋದಾಗತ್ತೆ, ಅನುಕೂಲ ಮಾಡಿಕೊಡ್ಬೋದಮ್ಮ. ಓಕೆ ಸರಿ, ಓಕೆ ಥ್ಯಾಂಕ್ಸ್ ಸರ್. ಈಗ ತುಮಕೂರಲ್ಲಿ ನೀವು ಶ್ರೀದೇವಿ ಹಾಸ್ಪಿಟಲಲ್ಲಿ ಇದ್ರಲ್ಲ, ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗಾಗುತ್ತೆ ಸರ್? ಅಲ್ಲ ಇವಾಗ ನೀವು ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿ. ಅಲ್ಲಿಗೆ ನಿಮ್ಮ ನಂಬರ್ ನ ಡಿಸ್ಪ್ಲೇ ಮಾಡ್ತಿದ್ದಾರಮ್ಮ, ಆ ನಂಬರ್ ಗೆ ಕರೆ ಮಾಡ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಅಲ್ಲಿಗೆ ಫೋನ್ ಮಾಡಿ ಖುದ್ದಾಗಿ ಬಂದು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನನ್ನ ವಯಸ್ಸು 22. ನನಗೆ ಈ ಡಿಲಿವರಿ ಆಗಿ 7 ಆಯ್ತು. ಸರಿ ಅಮ್ಮ. ಅದಕ್ಕೆ ಜಾಸ್ತಿ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಇದೆ, ಮುಂದೆ ಇದೆ. ಸರಿ ಅಮ್ಮ. ಮತ್ತೆ ತೊಡೆ ಭಾಗದಲ್ಲಿ ಜಾಸ್ತಿ ಇದು ಇದೆ. ಸರಿ ಅಮ್ಮ. ನೀವು ಡೆಲಿವರಿ ಆಗಿ 7 ಹಾಕೋಬಹುದಾ ಅಥವಾ ಇದನ್ನ ಮಾಡಬಹುದಾ ಅಂತ, ಸರ್ಜನ್ ಮಾಡಬಹುದಾ ಅಂತ? ನಿಮಗೆ ಡೆಲಿವರಿ ಆಗಿ ಇವಾಗ 7 ಆಗಿರೋದ್ರಿಂದ ಇನ್ನೂ ಒಂದು 2-3 ನೀವು ಒಂದು ನ್ಯಾಚುರಲ್ ಆಗಿ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಮತ್ತೆ ನಂತರ ನಿಮ್ಮ ಒಂದು ಡಯಟ್ ಪ್ಯಾಟರ್ನು ಮತ್ತು ಎಕ್ಸಸೈಸ್ ಪ್ಯಾಟರ್ನಲ್ಲಿ ನೀವು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಅದರಲ್ಲೂ ನಿಮಗೆ ಆಗ್ತಾ ಇಲ್ಲ ಅಂದಾಗ ಲೈಪೋಸಕ್ಷನ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನಾವು ನಿಮಗೆ ಅಬ್ಡಮನ್ನು ಮತ್ತು ಥೈಸ್ ಒಟ್ಟಿಗೆ ಮಾಡ್ಬೋದಾ ಅಥವಾ ಒಂದು ಬೇರೆ ಬೇರೆ ಒಂದು 1-2 ಗ್ಯಾಪಲ್ಲಿ ಮಾಡ್ಬೋದಾ ಅಂತ ನಾನು ಪರೀಕ್ಷೆ ಮಾಡಿದ್ಮೇಲೆ ನಿಮಗೆ ನಾವು ತಿಳಿಸ್ಬೋದು. ಓಕೆ. ಅದನ್ನ ಮಕ್ಕಳು ಆಪರೇಷನ್ ಮಾಡ್ತಾರಲ್ವಾ, ಅವಾಗಲೇ ಮಾಡ್ಲಿಕ್ಕೆ ನಡೀತದ ಇದು? ನಾವು ಅದೇ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಸರ್ಜರಿ ಜೊತೆಯಲ್ಲಿ ನಾವು ಲೈಪೋಸಕ್ಷನ್ ಅನ್ನು ನಾವು ಕಂಬೈನ್ ಮಾಡೋದಿಲ್ಲ, ಕೆಲವು ಅದಕ್ಕೆ ಒಂದು ವೈಜ್ಞಾನಿಕ ಕಾರಣಗಳಿರ್ತದೆ. ಸೊ ಹಾಗಾಗಿ ಏನಂದ್ರೆ ಒಂದ್ಸರಿ ಕ್ರಾಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ಅಥವಾ ಒಂದು ಅಬ್ಡಮನಿಗೆ ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಅಷ್ಟೇ. ಸೊ ಹಾಗಾಗಿ ಒಂದು ನೀವು ಮಕ್ಕಳ ಆಪರೇಷನ್ ನೀವು ಏನು ಹೇಳಿದ್ರಿ, ಟ್ಯೂಬೆಕ್ಟಮಿ ಅಂತ ಏನು ಹೇಳಿದ್ರಿ, ಸೊ ಅಂತ ಅದು ಅಥವಾ ಇಸ್ಟ್ರೆಕ್ಟಮಿ ಅಥವಾ ಸಿಸೇರಿಯನ್ ಸೆಕ್ಷನ್ನು, ಸೊ ಇಂಥ ಒಂದು ಇನ್ನಿತರ ಕೆಲವು ಸರ್ಜರಿಗಳ ಜೊತೆ ನಾವು ಅದನ್ನು ಯೂಶ್ವಲಿ ಕಂಬೈನ್ ಮಾಡೋದಿಲ್ಲ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಆ ಒಂದು ಬೇರೆ ಒಂದು ತೊಂದರೆಗಳಾಗೋ ಸಾಧ್ಯತೆ ಇರೋದ್ರಿಂದ ನಾವು ಇದನ್ನು ಸಪರೇಟಾಗಿ ನಾವು ಅದನ್ನು ನಾವು ಮಾಡಲಿಕ್ಕೆ ಬೆಟರ್ ಅಂತ ನಾವು ಹೇಳ್ಬೋದಮ್ಮ. ಓಕೆ, ಬಟ್ ನಿಮಗೆ ಅವಶ್ಯಕತೆಗೆ ತಕ್ಕಂಥದ್ದನ್ನು ನೋಡ್ಕೊಂಡು ಸೂಕ್ತವಾಗಿ ಅಡ್ವೈಸ್ ಮಾಡೋದಕ್ಕೆ ಚಾನ್ಸಸ್ ಇರ್ತದೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ನೇತಾ ಅಂತ ಮಾತಾಡ್ತಾ ಇರೋದು ಬೆಂಗಳೂರಿಂದ. ಹೇಳಿಮ್ಮ. ಹಲೋ ಹೇಳಿ. ನನಗೆ ಸಿಸರಿಂಗ್ ಆಗಿದೆ ಸರ್, 2 ಮಕ್ಕಳಿದ್ದಾರೆ. ಅದು ಸ್ವಲ್ಪ ಹೊಟ್ಟೆ ಭಾಗ ತುಂಬಾ ದಪ್ಪ, ಮತ್ತೆ ಬ್ಯಾಕ್ ಕೂಡ ದಪ್ಪ ಸರ್. ಎಕ್ಸರ್ಸೈಸ್ ಮಾಡಿದ್ರೂ ಅದು ಕರಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಸರ್? ಅಲ್ಲ, ಒಂದು ಸರಿ ಏನಾಗುತ್ತೆ, ಇದು ಒಂದು ಹೆರಿಡಿಟರಿ ಪ್ರಕಾರವಾಗಿ ಇದ್ದಾಗ
ಸೊ ಅದು ನಿಮಗೆ ಒಂದು ಹೆಚ್ಚಿನ ತೊಂದರೆ ಕೊಡ್ತಾ ಇರುತ್ತೆ. ಅಂದರೆ ಒಂದು ಹೆಚ್ಚಿನ ಹೆರಿಡಿಟರಿ ಪ್ರಕಾರವಾಗಿದ್ದಾಗ ಅಷ್ಟು ಈಸಿಯಾಗಿ ಕರಗೋದಿಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೆ. ಎರಡನೇದು ಒಂದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಇರುತ್ತದೆ. ಸೊ ಅದರಲ್ಲಿ ಒಂದು ನಾವು ಅದಕ್ಕೆ ಆಲ್ಫಾ ಟು ರೆಸೆಪ್ಟರ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತೇವೆ. ಸೊ ಅದು ಹೆಚ್ಚಿನದಾಗಿ ಈ ಒಂದು ಕಿಬ್ಬೊಟ್ಟೆ ಅಂದರೆ ಹೊಟ್ಟೆ ಒಂದು ಕೆಳಭಾಗದಲ್ಲಿ ಮತ್ತು ಹಿಪ್ಸ್ ಭಾಗದಲ್ಲಿ ಇದು ಜಾಸ್ತಿ ಶೇಖರಣೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ನಾರ್ಮಲ್ ಎಕ್ಸಸೈಸ್ ನೀವೆಲ್ಲ ಮಾಡಿದಾಗ ಕಡಿಮೆ ಆಗದೇ ಇರ್ಬೋದು. ಆವಾಗ ನಿಮಗೆ ಡೆಫಿನೆಟ್ಲಿ ಲೈಪೋಸಕ್ಷನಿಂದ ನಿಮಗೆ ಅದು ಬೆನಿಫಿಟ್ ಇರ್ತದೆ. ಸೊ ಅದನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಫ್ಯೂಚರಲ್ಲಿ ತುಂಬ ಈಸಿ ಇರ್ತದೆ. ಓಕೆ, ಅದೇ ಕೆಲವರು ಅಂತಾರೆ ಸರ್ ರೈಸ್ ತಿಂದ್ರೆ ತುಂಬ ದಪ್ಪ ಆಗುತ್ತೆ ಹೊಟ್ಟೆ ಅಂತ ಹೇಳ್ತಾರೆ. ಹೌದು, ಇಲ್ಲಿ ನಾನು ಅಂದರೆ ನೀವು ಡಯಟ್ ನೀವು ರೈಸ್ ಅಂತ ನೀವೇನು ಹೇಳಿದ್ರಲ್ಲ, ಇದರಲ್ಲಿ ಕೆಲವು ಫುಡ್ಡಲ್ಲಿ ಅದೊಂದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ ಇರ್ತದೆ. ಸೊ ಇದು ಹೇಗೆ ಅಂದರೆ ನೀವು ರೈಸನ್ನು ನೀವು ತಗೊಂಡಾಗ ಅದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರತಕ್ಕಂಥ ಒಂದು ಫುಡ್ ಅದು. ಅಂದರೆ ನಿಮಗೆ ಅದನ್ನು ಹೊಟ್ಟೆ ಅದು ನಿಮಗೆ ಒಂದು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಬೇಗ ಆಗಿ ಸೊ ಅದು ಬೇಗ ಕಡಿಮೆ ಆಗುತ್ತೆ. ಅಂದರೆ 2-3 ಅವರ್ಸಲ್ಲೇ ನಿಮಗೆ ಅದು ಕಡಿಮೆ ಆಗುತ್ತೆ ಶುಗರ್ ಲೆವೆಲ್ಲು. ಸೊ ಅವಾಗ ಏನಾಗುತ್ತೆ ನಿಮಗೆ ಮತ್ತೊಮ್ಮೆ ನೀವು ಏನಾದರೂ ಒಂದು ಬೇರೆ ಒಂದು ಫುಡ್ ತಗೋಬೇಕು ಅಂತ ಅನಿಸುತ್ತೆ ನಿಮಗೆ. ಸೊ ಅವಾಗೇನಾಗುತ್ತೆ ಫುಡ್ ಇಂಟೇಕ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ನೀವು ರೈಸನ್ನು ಸ್ವಲ್ಪ ಕಡಿಮೆ ಮಾಡಿ ಅವಾಯ್ಡ್ ಮಾಡಿ ಅಂತ ತಿಳಿಸ್ಬೋದು. ಸೊ ಅದೇ ರೀತಿ ಒಂದು ಈ ಚಪಾತಿ ಅಥವಾ ಒಂದು ರಾಗಿ ಇರತಕ್ಕಂಥ ಫುಡ್ಡನ್ನು ತಗೊಂಡಾಗ ಇದನ್ನು ನಾವು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಒಂದು ಶುಗರ್ ಲೆವೆಲ್ ಕಾನ್ಸ್ಟೆಂಟ್ ಆಗಿ ಒಂದು ಮೇಂಟೈನ್ ಆಗೋದ್ರಿಂದ ಸೊ ನಿಮಗೆ ಅದು ಬೇಗ ಹೊಟ್ಟೆ ಹಸಿವಾಗೋದಿಲ್ಲ, ಹಾಗಾಗಿ ಫುಡ್ ಇಂಟೇಕ್ ಸಹ ನಾರ್ಮಲ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಬೊಜ್ಜು ತನ ಹೆಚ್ಚಾಗೋದಿಲ್ಲ ಅನ್ನೋ ನಾವು ವೈಜ್ಞಾನಿಕವಾಗಿ ನಾವು ಹೇಳ್ಬೋದಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಮುಂದಿನ ಕರೆ ಇದು ತಗೋಣ. ಹಲೋ ಸರ್, ನಮಸ್ಕಾರ, ನಾನು ಪ್ರಮೋದ್ ಅಂತ ಹಾಸ್ಪಿಟಲ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಹೇಳಿ ಸರ್. ಐಮ್ ಅರೌಂಡ್ 5.5 ಹೈಟ್ ಇದೆ ಸರ್. ಸರಿ. ಸೊ ಐ ವಾಸ್ ಓವರ್ವೇಟ್ ಬೈ ಅರೌಂಡ್ 6-8 kgs. ಓಕೆ. ಸೊ ನಾನು ಜಾಗಿಂಗ್ ಮತ್ತೆ ಸಮುದ್ರ ಎಕ್ಸಸೈಸ್ ಮಾಡ್ತಾ ಇದ್ದೆ ಸರ್. ತುಂಬಾ ಸ್ಟ್ರೈನಸ್ ಆಗ್ತಾ ಇತ್ತು. ಅಂದ್ರೆ ಐ ಟು ಜಾಬ್ ಫಾರ್ ನಾನು 2.5 kilometers ಜಾಬ್ ಮಾಡಿ ಮತ್ತೆ ಒಂದು 1/2 hour ಸ್ಟಮಕ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಸರಿ. ಅದು ತುಂಬಾ ಸ್ಟ್ರೈನ್ ಆಗೋ ಕಾರಣ ನಾನು ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಸೊ ಜಾಗಿಂಗ್ ಕಮ್ಮಿ ಮಾಡಲಿಲ್ಲ, ಸ್ಟಮಕ್ ಎಕ್ಸಸೈಸ್ ಕಮ್ಮಿ ಮಾಡಲಿಲ್ಲ ಅಂತ ಕೇಳಬೇಕಿತ್ತು ಸರ್. ಇಲ್ಲ, ಜಾಗಿಂಗ್ ಅನ್ನೋದು ನಿಮಗೆ ಅದು ಡೆಫಿನೆಟ್ಲಿ ಅದು ಫ್ಯಾಟ್ ಬರ್ನರ್ ಅಂತ ನಾವು ಹೇಳ್ಬೋದು. ಸೊ ನೀವು ಜಾಗಿಂಗು ಅಥವಾ ಬ್ರಿಸ್ಕ್ ವಾಕಿಂಗ್ ಮಾಡ್ತಕ್ಕಂಥದ್ದು ಸರಿ ಇರ್ತದೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ನ ಎಕ್ಸಸೈಸನ್ನು ನೀವು ಒಂದು ವಾರಕ್ಕೆ ಒಂದು 2 times ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಬ್ಡಾಮಿನಲ್ ಮಸಲ್ ಟೋನಪ್ ಆಗಬೇಕಾಗಿರುತ್ತೆ. ಸೊ ಆವಾಗ ನಿಮಗೊಂದು ಫ್ಲ್ಯಾಟ್ನೆಸ್ ಸಿಗೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಜಾಗಿಂಗ್ ಮತ್ತು ಬ್ರಿಸ್ಕ್ ವಾಕಿಂಗನ್ನು ಒಂದು 1/2 hour to 45 minutes ನೀವು ಡೈಲಿ ಇಟ್ಕೊಂಡು ಈ ಒಂದು ಅಬ್ಡಾಮಿನಲ್ ಎಕ್ಸಸೈಸ್ನ ವೀಕ್ಲಿ 2 times ಇಟ್ಕೊಳ್ಳೋದ್ರಿಂದ ಉತ್ತಮ ಅಂತ ಹೇಳ್ಬೋದು ನಾನು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೊಳ್ಳೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಸರ್, ನಮಗೆ ಗರ್ಭಕೋಶದ ಆಪರೇಷನ್ ಆಗಿದೆ. ಸರಿ. ಹಲೋ. ಸರಿ, ಹೇಳಿ, ಮರ್ತಾಯ್ತು. ಗರ್ಭಕೋಶದ ಆಪರೇಷನ್ ಆಗಿದೆ ಸರ್. ಆಗ್ಲಿಂದ ನನಗೆ ಬೆನ್ನಿನ ನೋವು ಜಾಸ್ತಿ ಬರ್ತಿದೆ, ಮತ್ತೆ ಈ ಸೊಂಟದಲ್ಲಿ ಈ ಸೊಂಟ ತೊಡೆಯಲ್ಲಿ ಸ್ವಲ್ಪ ಮಾಂಸದ ಒಂದು ಇದು ದಪ್ಪ ಆಗ್ತಾ ಇದೆ ಸರ್, ತೊಡೆಗಳೆಲ್ಲ. ಹೌದು. ಮತ್ತೆ ನನಗೆ ಒಂದ್ ಸ್ವಲ್ಪ ಹೊಟ್ಟೆ ಉಬ್ಬರ ಬರ್ತಾ ಇದೆ, ಸುಸ್ತು, ಆಯಾಸ. ಮತ್ತೆ ಹೇಳ್ಬೇಕು ಅಂತಂದ್ರೆ ನನಗೆ ಒಂಥರ ಹಿಂಸೆ ಆಗುತ್ತೆ ಸರ್, ತಲೆ ಎಲ್ಲ ಚುಚ್ಚದಾಗ ಆಗುವಂತದ್ದು, ಇಂಥದ್ದೆಲ್ಲ ಏನಕ್ಕಾಗುತ್ತೆ. ಮತ್ತೆ ರಾತ್ರಿ ನೈಟ್ ಅಲ್ಲಿ ಗೊರಕೆ ಜಾಸ್ತಿ ಬರ್ತಾ ಇತ್ತು ಸರ್ ನಮ್ಗೆ. ಅದೇ, ಇಲ್ಲಿ ನಾವೇನಾಗುತ್ತೆ ನಿಮ್ಮ ಒಂದು ಕೊಬ್ಬಿನಾಂಶವನ್ನ ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ನೀವು ಯಾವುದೋ ಒಂದು ಹೊಟ್ಟೆ ಭಾಗ ಅಥವಾ ತೊಡೆ ಭಾಗ ಅಂತ ನೀವು ಏನು ಹೇಳಿದ್ರಿ, ಈ ಒಂದು ಹೆಚ್ಚಿನ ಕೊಬ್ಬಿನಾಂಶದಿಂದ ನಿಮಗೆ ಈ ರೀತಿ ತೊಂದರೆಗಳು ಇದೆಯಾ ಅಥವಾ ಇಲ್ಲವೋ ಅನ್ನೋದನ್ನು ನಾವು ಒಂದು ಖಚಿತಪಡಿಸ್ಕೋಬೇಕಾಗತ್ತೆ. ಅದಕ್ಕೆ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರ್ತದೆ. ಸೊ ಅಲ್ಲಿ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಈ ರೀತಿ ಒಂದು ಅಸೋಸಿಯೇಟೆಡ್ ಆಗಿದ್ದರೆ, ಹೆಚ್ಚಿನ ಒಂದು ಕೊಬ್ಬಿನಾಂಶದಿಂದ ಈ ರೀತಿ ತೊಂದರೆಗಳು ನೀವು ಇದೆ ಅಂತ ನಮ್ಗೆ ಕಂಡು ಬಂದಲ್ಲಿ, ಸೊ ನಿಮಗೆ ಆ ಲೈಪೋಸಕ್ಷನ್ ಮಾಡೋದ್ರಿಂದ ಒಂದು ವೆಯ್ಟ್ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಆ ಒಂದು ರೀಜನ್ ತೂಕ ಕಡಿಮೆ ಆದಾಗ ಹೊಟ್ಟೆ ಭಾಗದಲ್ಲಿ ಕಡಿಮೆ ಆದಾಗ ನಿಮಗೆ ಬೆನ್ನು ಕಡಿಮೆ ಆಗ್ತಕ್ಕಂಥದ್ದು, ಸೊ ಅದೇ ರೀತಿ ಒಂದು ತೊಡೆ ಭಾಗದಲ್ಲಿ ನಿಮಗೆ ಒಂದು ತೂಕ ಕಡಿಮೆ ಆದಾಗ ಓಡಾಡಲಿಕ್ಕೆ ಅಥವಾ ನೀ ಒಂದು ಜಾಯಿಂಟಿಗೆ ಅನುಕೂಲ ಆಗ್ತಕ್ಕಂಥದ್ದೆಲ್ಲ ಸುಮಾರು ಇರ್ತದೆ. ಆದರೆ ಪರೀಕ್ಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ಹಾಗಾಗಿ ನೀವು ಪರೀಕ್ಷೆ ಮಾಡಲಾಗಿ ನಿಮಗೆ ನಾವು ಲೈಪೋಸಕ್ಷನ್ದ ಬೆನಿಫಿಟ್ ಆಗುತ್ತೋ ಇಲ್ಲ ಅನ್ನೋದನ್ನು ನಿಮ್ಗೆ ತಿಳಿಸ್ಬೋದಮ್ಮ. ಓಕೆ, ಅದನ್ನು ಸೂಕ್ತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಒಮ್ಮೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ, ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಾವು ಮೈಸೂರಿಂದ ಲಹರಿ ಅಂತ ಮಾಡ್ತಾ ಇದ್ದೀನಿ.
ಹೇಳಿ ಅಮ್ಮ. ನಾನು ಒಂದೂವರೆ ವರ್ಷದ ಒಂದು ಮಗು ಇದೆ ಸರ್ ನನಗೆ. ಸರಿ. ಅದು ಹೊಟ್ಟೆ ಭಾಗ ತುಂಬಾ ದಪ್ಪ ಆಗಿದೆ. ಸರಿ. ಮತ್ತೆ ಹೊಟ್ಟೆ ಮೇಲೆ ರಿಂಕಲ್ಸ್ ಗಳು ತುಂಬಾ ಜಾಸ್ತಿ ಆಗಿದೆ ಸರ್. ಹೌದು. ಇದು ಒಂದು ಅಂದ್ರೆ ಸಾಮಾನ್ಯವಾಗಿ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಹೊಟ್ಟೆ ಭಾಗದಲ್ಲಿ ಒಂದು ಕೊಬ್ಬಿನ ಶೇಖರಣೆ ಆಗ್ತಕ್ಕಂಥ ಸಾಮಾನ್ಯವಾಗಿರುತ್ತದೆ. ಸೊ ಹಾಗಾಗಿ ಮತ್ತೆ ಹೊಟ್ಟೆ ಉಬ್ಬಿ ಮತ್ತೆ ಕಡಿಮೆ ಆದಾಗ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಲ್ಲಿ ರಿಂಕಲ್ಸು ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಸಾಮಾನ್ಯವಾಗಿರ್ತದೆ. ಸೊ ಇಲ್ಲಿ ನಿಮಗೆ ಒಂದು ಅತಿ ಹೆಚ್ಚಿನದ ಒಂದು ಕೊಬ್ಬಿನ ಅಂಶ ಇದ್ದಾಗ ಒಂದು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಇರ್ತದೆ. ಮತ್ತೆ ಅಲ್ಲಿ ನಿಮಗೆ ಒಂದು ಸ್ಟ್ರೆಚ್ ಮಾರ್ಕ್ಸ್ ಸಹ ವಿಸಿಬಿಲಿಟಿ ಕಡಿಮೆ ಆಗುತ್ತೆ. ಸೊ ರಿಂಕಲ್ಸ್ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಿಮ್ಮ ಒಂದು ಫ್ಯೂಚರ್ ಪ್ರೆಗ್ನೆನ್ಸಿಗೂ ಕೂಡ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಸೊ ಮತ್ತೆ ಆ ಒಂದು ಟೈಮಲ್ಲಿ ಹೆಚ್ಚಿನ ಕೊಬ್ಬಿನ ಶೇಖರಣೆ, ಯಾಕಂದರೆ ನಾವು ಆಲ್ರೆಡಿ ಫ್ಯಾಟ್ಸಲ್ಲಿ ನಾವು ಒನ್ ಟೈಮ್ ನಾವು ಅದನ್ನು ತೆಗೆಯೋದ್ರಿಂದ ಸೊ ಮತ್ತೆ ಪುನಃ ಶೇಖರಣೆ ಆಗೋದಿಲ್ಲ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ ಹೇಳಿ ಸರ್. ದಿಲೀಪ್ ಅಂತ ರಾಮನಗರದಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ ದಿಲೀಪ್ ಅವರೇ. ಸರ್, ನನಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು, ದೆನ್ ಹೆಡ್ ಪೇನ್ ಕೂಡ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಸರಿ. ಲಾಸ್ಟ್ ಟೈಮ್ ಶ್ರೀದೇವಿ ಹಾಸ್ಪಿಟಲ್ ಬಂದು ನಾನು ತುಮಕೂರಿಗೆ ತೋರಿಸ್ಕೊಂಡು ಹೋಗಿದ್ದೆ. ಸರಿ. ಬಟ್ ನೆಕ್ಸ್ಟ್ ಬನ್ನಿ ಅಂತ ಹೇಳಿದ್ರು, ಸೊ ನಾನು ಹೋಗಕ್ಕಾಗಿಲ್ಲ. ಅಲ್ಲ, ಯಾವ ಕಾರಣಗಳಿಂದ ನಿಮಗೆ ಒಂದು ಈ ತೊಂದರೆಗಳಿದೆ ಅಂದ್ರೆ ಬೊಜ್ಜುತನದಿಂದ ಏನಾದ್ರು ಇದೆ ಅಂತ ಅವ್ರು ಹೇಳಿದ್ರ? ಸರಿಲ್ಲ, ಅವರು ಏನು ಹೇಳಿಲ್ಲ, ಬಟ್ ಬಾಡಿ ಪೇನ್ಸ್ ಮಾತ್ರ ಇತ್ತು. ನಾನು ಹೇಳೋದು ನಿಮಗೆ ಒಂದು ಬೊಜ್ಜುತನದಿಂದ ಈ ಒಂದು ತೊಂದರೆಗಳು ಇದ್ದಲ್ಲಿ ನಿಮಗೆ ಒಂದು ಲೈಪೋಸಕ್ಷನ್ ಇಂದ ಬೆನಿಫಿಟ್ ಇರ್ತದೆ. ಓಕೆ. ಸೊ ಅದನ್ನ ನೀವು ಒಂದು ಪರೀಕ್ಷೆಗೆ ಬಂದಲ್ಲಿ ನಾವು ನೋಡಿದಾಗ ನಿಮಗೆ ಸರಿಯಾಗಿ ಹೇಳ್ಬೋದು. ಸೊ ನೀವು ಬೊಜ್ಜುತನ ಇಲ್ಲ ಅಂದಾಗ ನೀವು ಬೇರೆ ಒಂದು ಕಾರಣಗಳನ್ನ ನೋಡಿ ಅದ್ರ ಬಗ್ಗೆ ಪರಿಹಾರನ ಹುಡುಕ್ಬೇಕಾಗಿರುತ್ತೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ. ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ. ತಮ್ಮ ಪ್ರಶ್ನೆ ಕೇಳಿ. ಹಲೋ, ನಾವು ತಿಪ್ಪೇರಿಯಿಂದ ಮಾತಾಡ್ತಿದ್ವಿ. ಹೇಳಿಮ್ಮ. ಇದು ನನಗೆ ಗೊಜ್ಜು ಸ್ವಲ್ಪ ಜಾಸ್ತಿ ಇದೆ. ಹಾ, ಯಾವ ಭಾಗದಲ್ಲಿಮ್ಮ? ಇದು ನನಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಇದೆ. ವಯಸ್ಸು? ರಕ್ಷಿತ್ ಅಂತ ಸರ್. ಅಲ್ಲ, ವಯಸ್ಸು ಎಷ್ಟಮ್ಮ? ವಯಸ್ಸು 14. 14. 14. ಸರಿ. ಅಂದ್ರೆ ನಿಮ್ಮ ಒಂದು ತಂದೆ ತಾಯಿಗಳಿಗೆ ಈ ರೀತಿ ಒಂದು ಹೆಚ್ಚಿನ ಬೊಜ್ಜಿರ್ತಕ್ಕಂಥ ತೊಂದರೆ ಇದೆಯಾ? ಸೊ ಅದು ಹಾಗಾಗಿ ಅದು ಸಾಮಾನ್ಯವಾಗಿ ಹೆರಿಡಿಟರಿ ಮುಖಾಂತರವಾಗಿ ನಿಮಗೆ ಅದು ಅರ್ಲಿ ಏಜ್ಗೆ ಬಂದಿರುತ್ತೆ. ಸೊ ನೀವು ಒಂದು ಡಯಟ್ ಎಕ್ಸಸೈಸ್ ಅನ್ನೋದು ನೀವು ಇದನ್ನ ಡೈಲಿ ರೊಟೀನ್ ಮಾಡ್ಕೋಬೇಕಾಗಿರುತ್ತೆ, ಮತ್ತು ಲೈಫ್ ಟೈಮ್ ಸಹ ರೊಟೀನ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದ್ರ ಜೊತೆ ಜೊತೆಯಲ್ಲಿ ಅದು ಹೆಚ್ಚಿನದಾಗಿ ಇದ್ದು ನಿಮಗೆ ಈ ಒಂದು ರೊಟೀನ್ ಎಕ್ಸಸೈಸ್ಗಳಲ್ಲಿ ನಿಮಗೆ ಒಂದು ಕಡಿಮೆ ಆಗ್ತಾ ಇಲ್ಲ ಅನ್ನೋದಲ್ಲಿ ಲೈಪೋಸಕ್ಷನಿಂದ ನೀವು ಬೆನಿಫಿಟ್ನ ಡೆಫಿನೆಟ್ಲಿ ಮಾಡ್ಕೋಬೋದಮ್ಮ. ಓಕೆ, ರಕ್ಷಿತ್ ತಮ್ಮ ತೊಂದರೆಗೆ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ ಸರ್, ನಾವು ಬದಲಾಪುರದಿಂದ. ಹೇಳಿ. ನಂಜೇಗೌಡ ಅಂದ್ಬಿಟ್ಟು. ಹೇಳಿ ಸರ್. ನಮ್ದು ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ. ಸರಿ. ನಮ್ ಗ್ಯಾಸ್ಟ್ರಬಲ್ ಇದೆ. ಓಕೆ. ಸ್ವಲ್ಪ ಪಕ್ಕ ನೋವು ಬೆನ್ನಿಂದ. ಸರಿ. ಸೊ ಅಂತ ಸಂದರ್ಭದಲ್ಲಿ ಅದು ನಿಮಗೆ ಅದೇ ಒಂದು ಹೊಟ್ಟೆ ಭಾಗದಲ್ಲಿ ಅದೇ ಇಂಥ ಒಂದು ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಇದ್ದಾಗ ಸೊ ಅವಾಗ ನಿಮಗೆ ಒಂದು ಲೈಪೋಸಕ್ಷನಿಂದ ನಿಮಗೆ ಒಂದು ಪ್ರಾಪರ್ ಶೇಪ್ ಬರತಕ್ಕಂಥದ್ದು ಇರ್ತದೆ. ಸೊ ಅದೇ ರೀತಿಯಲ್ಲಿ ವೆಯ್ಟ್ ಕೂಡ ಕಡಿಮೆ ಆಗೋದ್ರಿಂದ ಸೊ ನಿಮಗೆ ಒಂದು ಬೆನ್ನಿಗೆ ಏನು ಸ್ಟ್ರೆಸ್ ಇರುತ್ತೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನ ಬೆನಿಫಿಟ್ಸ್ ಇರುತ್ತೆ ನೀವು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದ್ದ, ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ. ಮಡಿಕೇರಿಯಿಂದ ಮಾತಾಡ್ತಿರೋದು ಸುಧಾ ಅಂತ. ಸರಿ ಮಾ. ಸರ್, ನಮಗೆ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಗೊಜ್ಜಿದೆ. ಸರಿ. ಅಂದ್ರೆ ವಯಸ್ಸು ನಿಮಗೆ? ನಮ್ದು ವಯಸ್ಸು 43 ವರ್ಷ. ಸರಿ ಸರ್. ನಮ್ಗೆ ನಾನು 5 ಅಡಿ ಹೈಟ್ ಇದ್ದೀನಿ. ಸರಿ. 65 ಕೆಜಿ ಇದ್ದೀನಿ ವೈಟ್. ಸರಿ ಸರಿ. ಸೊ ನಿಮಗೆ ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಕಡಿಮೆ ಮಾಡ್ಬೇಕಿತ್ತು. ಹೌದಮ್ಮ. ಅಲ್ಲಿ ಏನಾಗುತ್ತೆ ನಿಮಗೆ ಎರಡು ಸೆಕ್ಷನ್ ಮಾಡ್ಬೇಕಾ? ಮತ್ತೆ ನಮಗೆ ಸ್ವಲ್ಪ ಗರ್ಭಕೋಶದಲ್ಲಿ ಒಂದು ಸಿಸ್ಟ್ ಇದೆ ಅಂತ ಹೇಳಿದ್ದಾರೆ. ಸರಿ ಸರಿ ಸರಿ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ.
ಸರಿ, ಒಳ್ಳೆಯದು. ಅದೇ ನಿಮಗೆ ಅದೊಂದು ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಬೊಜ್ಜಿನಾಂಶ ಇರೋದ್ರಿಂದ ಸೊ ಮೊದಲನೇದಾಗಿ ನೀವು ಒಂದು ಲೈಪೋಸಕ್ಷನ್ನು ಅಥವಾ ಅಬ್ಡಾಮಿನೋಪ್ಲಾಸ್ಟಿ ಯಾವುದು ಅದನ್ನು ಸೂಕ್ತ ಅನ್ನೋದನ್ನು ನಿಮಗೆ ಒಂದು ಅಂದರೆ ನಿಮ್ಮ ಒಂದು ಸ್ಕಿನ್ ಟೋನು ಮಸಲ್ ಟೋನು ಮತ್ತು ನಾವು ಪಿಂಚ್ ಟೆಸ್ಟ್ ಅಂತ ಮಾಡ್ತೀವಿ ಅಂದರೆ ನಿಮ್ಮ ಹೆಚ್ಚಿಗೆ ಫ್ಯಾಟ್ ಎಷ್ಟಿದೆ ಅನ್ನೋದನ್ನು ನೋಡಬೇಕಾಗಿರುತ್ತೆ. ಆ ಒಂದು ಬಲ್ಜಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಮತ್ತು ಮಸಲ್ ವೀಕ್ನೆಸ್ ಎಷ್ಟಿದೆ ಪೋಸ್ಟ್ ಪ್ರೆಗ್ನೆನ್ಸಿ ವೀಕ್ನೆಸ್ಸಿಂದ ಸೊ ಅವುಗಳನ್ನ ನೋಡಿಬಿಟ್ಟು ನಿಮಗೆ ಒಂದು ಪ್ರಾಪರ್ ಅದು ಸಜೆಷನ್ ಅಂದರೆ ಲೈಪೋಸಕ್ಷನ್ ಸೂಕ್ತವಾಗಿರುತ್ತಾ ಅಥವಾ ಲೈಪೋ ಅಬ್ಡಾಮಿನೋಪ್ಲಾಸ್ಟಿ ಅಂತೀವಿ ಅಥವಾ ಟಮಿಟಕ್ ಅನ್ನೋದು ಪ್ರೊಸೀಜರ್ ಇರುತ್ತೆ. ಸೊ ಯಾವುದು ಸೂಕ್ತ ಅನ್ನೋದನ್ನು ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೇವೆ. ಸೊ ಡೆಫಿನೆಟ್ಲಿ ನೀವು ಅದು ಎಕ್ಸಾಮಿನೇಷನ್ ಮಾಡಿದ್ಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ, ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನನಗೆ 29 ವರ್ಷ. ಹೇಳಿಮ್ಮ. ಸರ್, ನಾನು 85 ಎಬೋ ಇದ್ದೀನಿ. ಸರಿ ಸರ್, ಅದೇ ಟ್ರೀಟ್ಮೆಂಟ್ ತಗೋಬೇಕು ಅಂತಿದ್ದೀನಿ. ನನಗೆ ಇಬ್ರು ಮಕ್ಕಳು. ಸರಿ, ಓಕೆ. ಅದೇ ಹಾಗಿದ್ದಲ್ಲಿ ನೀವು ಅದೇ ಒಂದು ಅಂದ್ರೆ ನಿಮ್ಮದು ಅಂದ್ರೆ ಲೈಕ್ ಮೋರ್ ದೆನ್ ಒನ್ ಪಾರ್ಟ್ಸ್ ನಿಮಗೆ ಒಂದು ಬೊಜ್ಜುತನ ಇರ್ತದೆ ಅಂದ್ರೆ ಒಂದು ಭಾಗಕ್ಕಿಂತ ಹೆಚ್ಚಿನ ಭಾಗಗಳಲ್ಲಿ ನಿಮಗೆ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ನೀವು ಒಂದು ಲೈಪೋಸಕ್ಷನ್ ಮಾಡಿಸೋ ಅವಶ್ಯಕತೆ ಇರುತ್ತೆ ಒಂದು. ಎರಡನೇದು ನಿಮಗೆ ಒಂದು ಪಾರ್ಟ್ಸ್ಗಳನ್ನು ನಿಮಗೆ ಎಕ್ಸಾಮಿನ್ ಮಾಡಿದ್ಮೇಲೆ ಸೊ ಅದನ್ನು ನಾವು ಒಂದು ಸರಿ ಮಾಡ್ಬೋದಾಗಿರುತ್ತೆ ಅಥವಾ ಎರಡು ಬಾರಿ ಅದನ್ನು ನೀವು ಲೈಪೋಸಕ್ಷನ್ಗೆ ಅದ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗಿರುತ್ತೆ ಅಂಥೇಳಿ ಪರೀಕ್ಷೆ ಮಾಡಿದ್ಮೇಲೆ ನೀವು ನಾವು ತಿಳಿಸ್ತೇವೆ. ಸೊ ಅದು ಪ್ರಕಾರ ಹೋದಾಗ ನಿಮಗೆ ಆನ್ ಟೇಬಲ್ ನಿಮಗೆ ಒಂದು ಏನಾಗುತ್ತೆ ಒಂದು ಶೇಪ್ ಸಿಕ್ಕಿರುತ್ತೆ, ಎಕ್ಸಸ್ ಫ್ಯಾಟ್ ನಾವು ತೆಗೆದಿರ್ತೇವೆ ಮತ್ತು ಅದನ್ನು ನಿಮಗೆ ಲೈಫ್ ಟೈಮ್ ಹಾಗೆ ಇರುತ್ತೆ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಹಲೋ, ಹೇಳಿಮ್ಮ. ಸರ್, ನನ್ನ ಹೆಸರು ರೇಖಾ ಅಂತ. ಸರಿ, ಹಲೋ, ಹೇಳಿಮ್ಮ, ಕೇಳಿಸ್ತಾ ಇದೆ. ನನ್ನ ಹೆಸರು ರೇಖಾ ಅಂತ. ಹೌದು, ಹೇಳಿ ಹೇಳಿ. ಹಲೋ, ಕೇಳಿಸ್ತಾ ಇದೆ ರೇಖಾ ಅವರ, ತಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಒಬೆಸಿಟಿ ಪ್ರಾಬ್ಲಮ್ ಇದೆ. ಓಕೆ, ಅವ್ರ ಏಜ್ ಬಂದು 32. ಸರಿ, ಅವರು ಇವಾಗ ಒಂದ್ 6 ಮಂತ್ಸ್ ಇಂದ ತುಂಬಾ ವೇಟ್ ಜಾಸ್ತಿ ಆಗಿದೆ ಸರ್, 96 ವರ್ಗೂ ಜಾಸ್ತಿ ಆಗಿದೆ. ಸರಿಮ್ಮ, ಓಕೆ. ಏನ್ ಮಾಡಿಸಿದ್ರೆ ಒಳ್ಳೇದು ಸರ್? ಸರ್, ಅದಕ್ಕೆ ಏನಾಗಿರುತ್ತೆ ಹೆಚ್ಚಿನ ಕೊಬ್ಬಿನ ಶೇಖರಣೆ ಹೊಟ್ಟೆ ಭಾಗದಲ್ಲಿ ಮತ್ತು ಚೆಸ್ಟ್ ಭಾಗದಲ್ಲಿ ಇವರಿಗೆ ಯೂಶ್ವಲಿ ಜೆಂಟ್ಸ್ಗೆ ಸಾಮಾನ್ಯವಾಗಿ ಆ ರೀಜನಲ್ಲಿ ಈ ಕೊಬ್ಬಿನ ಶೇಖರಣೆ ಆಗಿರುತ್ತೆ. ಸೊ ಅತಿ ಹೆಚ್ಚು ಏನಾಗಿರುತ್ತೆ ಒಂದು ಹೊಟ್ಟೆ ಭಾಗ ಮತ್ತು ಒಂದು ಸೈಡ್ಸ್ ಭಾಗ ಅಂತ ಏನು ಹೇಳುತ್ತೆ ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಇರ್ತದೆ. ಸೊ ಇದು ಇಂಥ ಟೈಮಲ್ಲಿ ನಾವು ಅದನ್ನು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಆ ಒಂದು ಬರ್ಡನ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಬರ್ಡನ್ ಕಡಿಮೆ ಆಗಿದ್ದ ಮೇಲೆ ಸೊ ಆಮೇಲೆ ಚೆಸ್ಟ್ ಭಾಗದಲ್ಲೂ ಸಹ ಜಾಸ್ತಿ ಫ್ಯಾಟ್ ಇರ್ತದೆ ಮತ್ತು ಅದಕ್ಕೆ ನಾವು ಗೈನೋಕೋಮ್ಯಾಸ್ಟಿ ಅಂತೀವಿ. ಸೊ ಅಂಥ ಸಂದರ್ಭದಲ್ಲೂ ಅವರಿಗೆ ಅದು ಸೇಮ್ ಟೈಮಲ್ಲೇ ನಾವು ಕವರ್ ಮಾಡ್ಬೋದಾ ಅಥವಾ 2 ಡಿಫ್ರೆಂಟ್ ಟೈಮ್ಸ್ ನಾವು ಲೈಪೋಸಕ್ಷನ್ ಮಾಡಿ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದಾ ಅಂತ ನೋಡಿ ಪರೀಕ್ಷೆ ಮಾಡಿ ಹೇಳ್ಬೋದು. ಬಟ್ ಲೈಪೋಸಕ್ಷನಿಂದ ಅವರಿಗೆ ಬೆನಿಫಿಟ್ ಇರುತ್ತೆ. ಸೊ ಅದಾಗಿದ ಮೇಲೆ ಒಂದು ಎಕ್ಸಸೈಸ್ ಕಂಟಿನ್ಯೂ ಮಾಡೋದ್ರಿಂದ ಅದು ಹಾಗೆ ಉಳಿಯುತ್ತೆ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಏನಿಲ್ಲ, ನನಗೆ ಸ್ವಲ್ಪ ಶುಗರ್ ಪೇಷಂಟ್ ನಾನು. ಸರಿ, ದಪ್ಪ ಇದೆ ಸರ್. ಎಷ್ಟು ಏಜ್ ಎಷ್ಟು ನಿಮ್ದು? ಏಜ್ 39, 87 ಕೆಜಿ ಇದೆ ನನಗೆ. ನನಗೆ ಏನಂದ್ರೆ ಹೊಟ್ಟೆ ಭಾಗ ಮಾತ್ರ ತುಂಬಾ ದಪ್ಪ ಇದೆ. ಸರಿ, ಇಲ್ಲಿ ಹೇಗಿರುತ್ತೆ ಅಂದ್ರೆ ಡಯಾಬಿಟಿಸ್ ನಿಮಗೆ ಮತ್ತೆ ಬೊಜ್ಜುತನ ಎರಡೂ ಹೆರಿಟರಿ ಆಗಿ ಬಂದಿರುತ್ತೆ. ಇಲ್ಲಿ ಇಲ್ಲಿ ಎರಡಕ್ಕೂ ಒಂದು ನಾವು ಕಾರಣಗಳು ನೋಡಿದಾಗ ಫ್ಯಾಟ್ ಸೆಲ್ಸ್ ತಾನು ಬೆಳಿಲಿಕ್ಕೆ ಒಂದು ಇನ್ಸುಲಿನ್ ಹಾರ್ಮೋನ್ ಅನ್ನು ಬಳಸ್ತಾ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆಲ್ರೆಡಿ ಬಂದಿರತಕ್ಕಂಥ ಪ್ರಾಬ್ಲಮ್ ಸ್ವಲ್ಪ ಕಂಟ್ರೋಲ್ ಡಿಫಿಕಲ್ಟಿ ಇರೋದ್ರಿಂದ ಸೊ ನಿಮಗೆ ನೀವು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಸೊ ಆ ಭಾಗದಲ್ಲಿ ಒಂದು ನಿಮ್ಮ ಒಂದು ಆ ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಫ್ಯಾಟ್ ಕಂಟೆಂಟ್ ಕಡಿಮೆ ಆಗುತ್ತೆ, ಒಂದು ಪ್ರಾಪರ್ ಶೇಪ್ ಸಿಗುತ್ತೆ. ಎರಡನೇದು ಸೊ ಇನ್ಸುಲಿನ್ ಹಾರ್ಮೋನ್ ನಿಮಗೆ ಒಂದು ಬ್ಲಡ್ ಶುಗರ್ ಕಂಟ್ರೋಲ್ಗೆ ನೀವು ಸಿಗೋದ್ರಿಂದ ಅದೇ ಇನ್ಸುಲಿನ್ ಹಾರ್ಮೋನ್ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಸಿಗೋದ್ರಿಂದ ನಿಮಗೆ ಡಯಾಬಿಟಿಸ್ ಕೂಡ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ನೀವು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಬೇಸಿಕ್ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗುತ್ತೆ. ಬೇಸಿಕ್ ಪ್ರಾಬ್ಲಮ್ ಅಂತ ಏನು ಹೇಳಿದ್ರೆ ಆ ಒಂದು ಬೊಜ್ಜುತನ ಏನಿದೆ ಅದು ನಾರ್ಮಲ್ ಆಗ್ತಕ್ಕಂಥದ್ದು ಮತ್ತು ಶೇಪ್ ನಾರ್ಮಲ್ ಬರ್ತಕ್ಕಂಥದ್ದು ಇರ್ತದೆ. ಸೊ ಜೊತೆ ಜೊತೆಯಲ್ಲಿ ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಥರ
ನಿಮಗೆ ಒಂದು ಶುಗರ್ ಕಂಟ್ರೋಲ್ ಸಹ ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದು ಕಾರ್ಯಕ್ರಮದಲ್ಲಿ ಇವಾಗ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಅದನ್ನು ಸೊ ಕುಣಿಕೊಳ್ಳೋ ಅದಕ್ಕೆ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಅವ್ರಿಗೆ ಸಂಪರ್ಕ ಮಾಡಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಡಾಕ್ಟರ್ಸ್ ಲೈವ್ ನಿರ್ಪಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಾವು ಲೈಪೋಸೆಕ್ಷನ್ ಅಂತ ಹೇಳುವಂಥದ್ದು ನೀವು ಆಗಿಂದಾಗೆ ಇವಾಗ ಎಲ್ಲರಿಗೂ ಇವಾಗ ರೆಫರ್ ಮಾಡ್ತಾ ಇದ್ದೀರಾ, ಬಟ್ ಇವಾಗ ಲೈಪೋಸೆಕ್ಷನ್ ಅನ್ನೋದು ಯಾವ ರೀತಿಯಲ್ಲಿ ಮಾಡಲಾಗ್ತದೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾಡುವಂಥದ್ದು ಅಥವಾ ಪ್ರತ್ಯೇಕವಾಗಿರುವಂಥದ್ದು ಏನಾದರೂ, ಇದ್ರ ಬಗ್ಗೆ ಸ್ವಲ್ಪ ಒಟ್ಟಿಗೆ ಮಾಹಿತಿ ಪಡ್ಕೊಳ್ಳೋಣ. ಸೊ ಲೈಪೋಸೆಕ್ಷನ್ ಅನ್ನೋದು ಒಂದು ಸೇಫ್ ಟೆಕ್ನಿಕ್ ಅಂತ ಹೇಳ್ಬೋದು, ಒಂದು ಸೈಂಟಿಫಿಕ್ ಟೆಕ್ನಿಕ್ ಆಗಿರುತ್ತೆ ಮತ್ತು ಸೇಫ್ ಟೆಕ್ನಿಕ್, ಸುರಕ್ಷತೆ ವಿಧಾನ ಅಂತ ಹೇಳ್ಬೋದು. ಸೊ ನಾವು ಅದನ್ನು ಒಂದು ಇದು ಒನ್ ಡೇ ಸರ್ಜರಿ ಅಂತ ನಾವು ಹೇಳ್ತೇವೆ, ಇದನ್ನು ಡೇ ಕೇರ್ ಸರ್ಜರಿ ಅಂತ ನಾವು ಮಾಡ್ತೇವೆ, ಮತ್ತು ಇದು ಅನಸ್ತೀಷ್ಯದಲ್ಲಿ ಮಾಡ್ತೇವೆ. ಒಂದು ರೀಜನಲ್ ಅನಸ್ತೀಷ್ಯ, ಸ್ಪೈನಲ್ ಅನಸ್ತೀಷ್ಯ ಇರ್ಬೋದು ಅಥವಾ ಜನರಲ್ ಅನಸ್ತೀಷ್ಯ ಇರ್ಬೋದು. ಸೊ ಯಾವುದೇ ಒಂದು ಅನಸ್ತೀಷ್ಯ ನಾವು ಯಾಕೆ ಅಂದರೆ ಅವ್ರು ನಾವು ಮಾಡ್ತಕ್ಕಂಥ ಪ್ರೊಸೀಜರ್ ಅವ್ರಿಗೆ ಪೇನ್ ಫ್ರೀ ಇರಬೇಕು ಅಂತ, ಅದು ಒಂದು. ಸೊ ಎರಡನೇದು ನಾವು ಮಾಡ್ತಕ್ಕಂಥ ಪ್ರೊಸೀಜರು ನಮಗೆ ಒಂದು ಪರ್ಫೆಕ್ಟಾಗಿ ಒಂದು ವರ್ಕ್ ಆಗಬೇಕು ಅಂತ. ಸೊ ಅದು ಒಂದು ರೀಸನ್ನು. ಸೊ ಆ ಒಂದು ಅನಸ್ತೀಷ್ಯದಲ್ಲಿ ಯೂಶ್ವಲಿ ಒಂದು 2-4 hours ಒಂದು ಡ್ಯೂರೇಷನ್ ಆಫ್ ಸರ್ಜರಿ ಇರ್ತದೆ, ಪ್ರೊಸೀಜರ್ ಇರ್ತದೆ. ಸೊ ಇಲ್ಲಿ ನಾವು ಒಂದು ಸಣ್ಣ ಹೋಲ್ಗಳು ಅಂದರೆ ಒಂದು 3-4 mm ಸಣ್ಣ ಹೋಲ್ಗಳ ಮೂಲಕ ಒಂದು ಟ್ಯುಮಿಸನ್ ಫ್ಲೂಯಿಡನ್ನು ನಾವು ಇಂಜೆಕ್ಟ್ ಮಾಡ್ತೇವೆ. ಸೊ ಆ ಒಂದು ಯಾವುದೇ ಒಂದು ರೀಜನಲ್ಲಿ ನಾವು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಅಬ್ಡಮನ್ ನಾವು ರೀಜನ್ ತೊಗೊಂಡಾಗ, ಸೊ ಅಬ್ಡಮನ್ ರೀಜನಲ್ಲಿ ನಾವು ಒಂದು ಎರಡು ಸೈಡ್ಗೆ ಹೋಲು, ಸಣ್ಣ ಸಣ್ಣ ಹೋಲುಗಳು, ಒಂದು ಕಿಬ್ಬಟ್ಟೆ ಭಾಗದಲ್ಲಿ ಒಂದು ಸಣ್ಣ ಹೋಲು, ಹಾಗೆ ಒಂದು ಇಪ್ಸ್ ಬಂದಾಗ ನಾವು ಒಂದು 4 mm ಸಣ್ಣ ಹೋಲುಗಳನ್ನ ಮಾಡಿಕೊಂಡು ಆ ಟ್ಯುಮಿಸನ್ ಫ್ಲೂಯಿಡ್ನ ನಾವು ಇಂಜೆಕ್ಟ್ ಮಾಡ್ತೇವೆ. ಸೊ ಅವಾಗ ಏನಾಗುತ್ತೆ, ಈ ಫ್ಯಾಟ್ ಲಿಕ್ವಿಫೈ ಆಗುತ್ತೆ. ಸೊ ಫ್ಯಾಟ್ ಲಿಕ್ವಿಫೈ ಆಗಿದ ಮೇಲೆ ನಾವು ಮತ್ತೆ 3-4 mm ಕ್ಯಾನುಲಗಳ ಮೂಲಕ ಈ ಒಂದು ಫ್ಯಾಟನ್ನು ನಾವು ಲೈಪೋಸೆಕ್ಷನ್ ಮಾಡ್ತೇವೆ. ಸೊ ಅವಾಗ ಏನಾಗುತ್ತೆ, ಒಂದು ಲಿಕ್ವಿಡ್ ಒಂದು ದ್ರವೀಕರಿಸಿದ ಒಂದು ಕೊಬ್ಬಿನಂಶ ಏನಿರುತ್ತದೆ, ಲಿಕ್ವಿಫೈಡ್ ಫ್ಯಾಟ್ ಏನಿರ್ತದೆ, ಸೊ ಅದು ಒಂದು ಅದನ್ನು ನಾವು ತೆಗೆಯಲಾಗುತ್ತೆ. ಸೊ ಇಲ್ಲಿ ಅದು ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ, ಅಂದರೆ ನಾವು ಒಂದು ಮೊದಲೇ ಒಂದು ಅಂದಾಜು ಮಾಡಲಾಗಿರುತ್ತೆ ಯಾವ ಭಾಗದಲ್ಲಿ ಎಷ್ಟು ಒಂದು ಫ್ಯಾಟ್ ಕೊಬ್ಬಿನ ಅಂಶ ಇದೆ ಅಂತ. ಸೊ ಒಂದು ಹೊಟ್ಟೆ ಭಾಗದಲ್ಲಿ ಒಂದು 5-7 liters ಫ್ಯಾಟ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅಷ್ಟು ಫ್ಯಾಟ್ ಇರ್ತದೆ. ಸೊ ಅದನ್ನು ನಾವು ತೆಗೆದಾಗ ಅಷ್ಟು ಫ್ಯಾಟನ್ನು ನಾವು ಅವ್ರಿಗೆ ತೋರಿಸಲಾಗುತ್ತೆ, ಎಷ್ಟು ಅಮೌಂಟ್ ಆಫ್ ಲೀಟರ್ಸ್. ಒಂದು ಎರಡನೇದು ಅದೇ ಟೈಮಲ್ಲಿ ಆಕಾರದಲ್ಲಿ ವ್ಯತ್ಯಾಸ, ಅಂದರೆ ಒಂದು ಫ್ಲ್ಯಾಟ್ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಕರ್ವ್ಸ್ ಇರ್ಬೋದು, ಶೇಪ್ ಇರ್ಬೋದು. ಸೊ ಆ ಒಂದು ಶೇಪನ್ನು ಅದು ಆನ್ ಟೇಬಲ್ ಅವರು ನೋಡ್ತಾರೆ. ಸೊ ಕೆಲವು ನಾವು ಒಂದು ಚಿತ್ರಣಗಳಲ್ಲಿ ನಾವು ನೋಡಿದಾಗ, ಅಂದರೆ ನಾವು ಈಗ ಒಂದು ಲೈಪೋಸೆಕ್ಷನ್ ಮೆಥಡ್ ನಾವು ಹೇಗೆ ಮಾಡ್ತೇವೆ ಅನ್ನೋದನ್ನು, ಲೈಪೋಸೆಕ್ಷನ್ ಅಂದರೆ ಮೆಥಡ್ಸ್ ನಾವು ಒಂದು ಚಿತ್ರಣದ ಮೂಲಕ ನಾವು ನೋಡಿದಾಗ ಯಾವ ರೀತಿ ಇರುತ್ತೆ ಅಂದಾಗ, ಸೊ ಇಲ್ಲಿ ಅದನ್ನು ಹೆಚ್ಚಿನ ಕೊಬ್ಬಿನ ಅಂಶ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಒಂದು ಸ್ಕಿನ್ ಕೆಳಗಡೆ ಇರ್ತದೆ, ಆ ಒಂದು ಸ್ಮಾಲ್ ಹೋಲ್ಸ್ ಮೂಲಕ ನಾವು ಅದನ್ನು ಕೊಬ್ಬಿನ ಅಂಶವನ್ನು ನಾವು ತೆಗೆಯಲಾಗ್ತದೆ. ಇಲ್ಲಿ ಇದು ಕ್ಯಾನುಲಗಳು ಅಂತ ನಾವು ಹೇಳ್ತೇವೆ, ಇನ್ಫಿಲ್ಟ್ರೇಷನ್ ಸೆಕ್ಷನ್ ಕ್ಯಾನುಲಗಳು ಅಂತ. ಸೊ ಅದನ್ನು ನಾವು ಲೈಪೋಸೆಕ್ಷನ್ ಮಾಡ್ತಾ ಇರೋದು ಇಲ್ಲಿ, ಆ ಒಂದು ಲೈಪೋಸೆಕ್ಷನ್ ಅದೊಂದು ಶೇಖರಣೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನಾವು ಒಂದು ಡಬಲ್ ಟ್ರಾನ್ಸ್ಫರ್ ಮಾಡಿದಾಗ ಈ ರೀತಿ ಟೋಟಲ್ ಅಮೌಂಟ್ ಆಫ್ ಫ್ಯಾಟನ್ನು ತೆಗೆದಾಗ ಇದು ಒಂದು ಅಂದಾಜು ಒಂದು 7.5 liters ಆಫ್ ಫ್ಯಾಟನ್ನು ಒಂದು ಹೊಟ್ಟೆ ಭಾಗದಲ್ಲಿ ತೆಗೆಯಲಾಗಿರುತ್ತೆ. ಸೊ ಅವರಿಗೆ ಅದಾಗಿದ್ದ ನಂತರ ಆ ಒಂದು ರೀಜನ್ಗೆ ನಾವು ಪ್ರೆಷರ್ ಗಾರ್ಮೆಂಟನ್ನು ನಾವು ಅಡ್ವೈಸ್ ಮಾಡ್ತೇವೆ. ಸೊ ಅದೇ ರೀತಿ ನಾವು ಎಕ್ಸಸೈಸ್ ಕೂಡ ನಾವು ಅಡ್ವೈಸ್ ಮಾಡ್ತೇವೆ. ಪ್ರೆಷರ್ ಗಾರ್ಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ, ಪ್ರೆಷರ್ ಗಾರ್ಮೆಂಟ್ ಏನಾಗುತ್ತೆ, ನಾವು ಒಂದು ಯಾವುದೇ ಒಂದು ಭಾಗದಲ್ಲಿ ನಾವು ಲೈಪೋಸೆಕ್ಷನ್ ಮಾಡಿದಾಗ, ಸೊ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಊತ ಅನ್ನೋದು ಬರ್ತದೆ. ಅದು ಒಂದು 3-4 weeks ಇರ್ತದೆ, ಕಡಿಮೆ ಆಗುತ್ತೆ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಪೇನ್ ಅಂತ ಇರುತ್ತೆ, ಅದು ಒಂದು 2-3 weeks ಕಡಿಮೆ ಆಗುತ್ತೆ. ಮತ್ತು ಅವರು ಒಂದು ರೊಟೀನ್ ವರ್ಕಿಗೆ ಒಂದು 2-3 days ಅವರು ತಾವು ಒಂದು ರೊಟೀನ್ ವರ್ಕಿಗೆ ಅವರು ಇನ್ವಾಲ್ವ್ ಆಗಬಹುದು. ಸೊ ಅತಿ ಹೆಚ್ಚಿನ ರೆಸ್ಟು ಅಥವಾ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಸೊ ಆ ರೀತಿ ಇರ್ತದೆ. ಮತ್ತು ಪ್ರೆಷರ್ ಗಾರ್ಮೆಂಟ್ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವೆಲ್ಲಿಂಗ್ ಇವೆಲ್ಲ ಕಡಿಮೆ ಆಗ್ತದೆ. ಸೊ ಆಮೇಲೆ ಅವರು ಒಂದು 3-4 weeks ಆಗಿದ ಮೇಲೆ ಸ್ವಲ್ಪ ಎಕ್ಸಸೈಸ್ನ ಸ್ಲೋಲಿ ಸ್ಟಾರ್ಟ್ ಮಾಡ್ತಾ ಹೋಗಿ, ಗ್ರ್ಯಾಜುವಲಾಗಿ ಇಂಪ್ರೂವ್ ಮಾಡ್ತಾ ಹೋಗಿ ಅಂತ ನಾವು ತಿಳಿಸ್ತೇವೆ. ಸೊ ಅದು ನಾವು ಈ ಲೈಪೋಸೆಕ್ಷನ್ ಅನ್ನೋದು ನಮಗೆ ಆನ್ ಟೇಬಲ್ ರಿಸಲ್ಟ್ ಸಿಗ್ತಕ್ಕಂಥದ್ದು. ಸೊ ಅದನ್ನು ಲೈಕ್ ಯಾವುದೇ ಒಂದು ವೆಯ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋಲ್ಲ. ಸೊ ಹಾಗೆ ನಾವು ಶೇಪ್ ಕೂಡ ಅದನ್ನು ಆನ್ ಟೇಬಲ್ ನೋಡ್ತಕ್ಕಂಥದ್ದು ಇರ್ತದೆ. ಓಕೆ, ಬಟ್ ಇವಾಗ ಇದ್ರೊಳಗೆ ರಿಸಲ್ಟ್ಸ್ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಇವಾಗ ಬರ್ತದೆ? ಇವಾಗ ಎಲ್ಲರಿಗೂ ಇವಾಗ ಒಂದೇ ಸಿಟ್ಟಿಂಗಲ್ಲೇ ಮಾಡುವಂಥದ್ದು ಅಥವಾ ಹಂತ ಹಂತವಾಗಿ ನಾವು ಮಾಡಬೇಕಾಗ್ತದೆ ಅಥವಾ ಲೈಪೋಸೆಕ್ಷನ್ ಜೊತೆಗೆ ಬೇರೆ ಇನ್ನೇನಾದರೂ ಬಳಸ್ಕೊಳ್ಳುವಂಥ ಒಂದು ಅಗತ್ಯ ಏನಾದರೂ ಇರ್ತದೆ, ಇದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು? ಓಕೆ, ಇಲ್ಲಿ ಲೈಪೋಸೆಕ್ಷನ್ ಅನ್ನೋದು ಅಂದರೆ ನಾವು ಅಂದರೆ ಒಂದು ಗ್ರೇಡಿಂಗ್ ಮಾಡ್ಕೊಳ್ತೀವಿ, ಅಂದರೆ ಮೀಡಿಯಮ್ ಸಿವಿಯರ್ ಅಂತ. ಆಮೇಲೆ ಅವರಿಗೆ ಜನರಲೈಸ್ಡ್ ಲೋಕಲೈಸ್ಡ್ ಅಂತ. ಜನರಲೈಸ್ಡ್ ಅಂದರೆ ಬಾಡಿಯಲ್ಲಿ ಒಂದು ಮೋರ್ ದ್ಯಾನ್ 1 part ಇದ್ದಾಗ ನಾವು ಜನರಲೈಸ್ಡ್ ಅಂತ ಹೇಳ್ತೇವೆ. ಸೊ ಅಂಥ ಟೈಮಲ್ಲಿ ನಾವು ಸಮ್ಟೈಮ್ಸ್ ನಾವು ಒಂದು ಕೆಲವು ಪಾರ್ಟ್ಸ್ನ ಕಂಬೈನ್ ಮಾಡ್ತೇವೆ, ಅಬ್ಡಮನ್ನು ಅಥವಾ ಚೆಸ್ಟು, ಅಬ್ಡಮನ್ ಅಥವಾ ಆರ್ಮ್ಸ್ ಮೀಡಿಯಮ್ ಇದ್ದಾಗ.
ಅಥವಾ ಅದನ್ನು ಜಾಸ್ತಿ ಇದ್ದಾಗ ನಾವು ಡೆಫಿನೆಟ್ಲಿ ನಾವು ಹಂತ ಹಂತವಾಗಿ ಸೊ ಮೊದಲನೇ ಒಂದು ಟೈಮಲ್ಲಿ ನಾವು ಹೊಟ್ಟೆ ಭಾಗನ ಲೈಪೋಸೆಕ್ಷನ್ ಮಾಡ್ತಕ್ಕಂಥದ್ದು, ಇನ್ನೊಮ್ಮೆ ಆರ್ಮ್ಸ್ ಅಥವಾ ಥೈಸ್ ಭಾಗನ ಲೈಪೋಸೆಕ್ಷನ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ನಾವು ಹಂತ ಹಂತವಾಗಿ ಅದರ ಲೈಪೋಸೆಕ್ಷನ್ ನಾವು ಮಾಡ್ತಾ ಹೋಗೋದ್ರಿಂದ ಒಂದು ಸೇಫ್ ಇರುತ್ತೆ ಒಂದು, ಮತ್ತು ಬಾಡಿ ಸಹ ಒಂದು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ನಮ್ಮ ಚೇಂಜಸ್ ಆಗುತ್ತಲ್ಲ. ಸೊ ಒಂದು ಏನು ವೇಟ್ ರಿಡಕ್ಷನ್ ಏನಾಗುತ್ತೆ, ಒಂದು ಫ್ಯಾಟ್ ರಿಡಕ್ಷನ್ ಏನಾಗುತ್ತೆ, ಅದಕ್ಕೆ ನಮ್ಮ ಬಾಡಿ ಕೂಡ ಅದಕ್ಕೆ ಗ್ರ್ಯಾಜುವಲ್ ಆಗಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಆಗಲೇ ಇವಾಗ ನಾವು ಮಹಿಳೆಯರಿಗೆ ಇವಾಗ ಯಾವ್ಯಾವ ರೀತಿಯಲ್ಲಿ ಇವಾಗ ಲೈಪೋಸೆಕ್ಷನ್ ಮಾಡಲಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ಅದೇ ರೀತಿ ಇವಾಗ ಪುರುಷರಿಗೆ ಇವಾಗ ಯಾವ್ಯಾವ ಭಾಗದಲ್ಲಿ ಇವಾಗ ಅದನ್ನು ಮಾಡಲಾಗ್ತದೆ ಡಾಕ್ಟ್ರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಸಾಮಾನ್ಯವಾಗಿ ಪುರುಷರಿಗೆ ಏನಾಗುತ್ತೆ, ಒಂದು ಎದೆ ಭಾಗದಲ್ಲಿ ಒಂದು ಹೆಚ್ಚಿನ ಕೊಬ್ಬಿನ ಅಂಶವನ್ನು ಶೇಖರಣೆ ಆಗ್ತಕ್ಕಂಥದ್ದು ಇರ್ತದೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಅದಕ್ಕೆ ಗೈನಕೋಮ್ಯಾಸ್ಟಿ ಅಂತ ನಾವು ಹೇಳ್ತೇವೆ. ಗೈನಕೋಮ್ಯಾಸ್ಟಿ ಅಂತ ಹೇಳಿದ್ರೆ ಆ ಒಂದು ಚೆಸ್ಟ್ ಭಾಗದಲ್ಲಿ ಯಾವುದೇ ಒಂದು 16 ಅಥವಾ 18 ವಯಸ್ಸಿನ ನಂತರ ಆ ಒಂದು ಭಾಗದಲ್ಲಿ ಒಂದು ಚೆಸ್ಟ್ ಜಾಸ್ತಿ ಇದ್ದಾಗ ಸೊ ಅಲ್ಲಿಗೆ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗಿರುತ್ತೆ, ಆ ಗ್ಲ್ಯಾಂಡ್ ಕೂಡ ಜಾಸ್ತಿ ಆಗಿರುತ್ತೆ. ಈ ಕೊಬ್ಬಿನ ಶೇಖರಣೆ ಏನಿರುತ್ತದೆ, ರೆಸಿಸ್ಟೆಂಟ್ ಫ್ಯಾಟ್ ಅಂತ ನಾವು ಹೇಳ್ತೇವೆ. ಮತ್ತು ಗ್ಲ್ಯಾಂಡ್ ಕೂಡ ಹಾಗೆ ಕರಗೋದಿಲ್ಲ. ಸೊ ಯಾವುದೇ ಒಂದು ಪ್ರಯತ್ನ ಅಂದರೆ ನ್ಯಾಚುರಲ್ ಮೆಥಡ್ಸಲ್ಲಿ ಅದು ರಿಸಲ್ಟ್ಸ್ ಬರೋದಿಲ್ಲ. ಸರ್ಜರಿ, ಲೈಪೋಸೆಕ್ಷನ್ ಮತ್ತು ಗ್ಲ್ಯಾಂಡ್ ಎಕ್ಸಿಷನ್ ಅನ್ನೋದು ಅದು ಒಂದೇ ಒಂದು ದಾರಿಯಾಗಿರುತ್ತದೆ. ಓಕೆ, ಸೊ ಅದನ್ನು ನಾವು ಕೆಲವು ಚಿತ್ರಣಗಳ ನಾವು ಮೂಲಕ ನಾವು ನೋಡಿದಾಗ ಅಂದರೆ ಅದನ್ನು ಹೇಗೆ ಅವರಿಗೆ ಒಂದು ಬೆನಿಫಿಟ್ ಇರ್ತದೆ ಅಂತ ನಾವು ನೋಡಿದಾಗ ಈ ರೀತಿಯಲ್ಲಿ ಕಾಣ್ತದೆ. ಸೊ ಒಂದು ಗೈನಕೋಮ್ಯಾಸ್ಟಿಯಾ ಅಂತ ಹೇಳಿದಾಗ ಸೊ ಇದು ಒಂದು ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ. ಲೈಪೋಸೆಕ್ಷನ್ ಆದಾಗ ಮತ್ತು ಗ್ಲ್ಯಾಂಡ್ ಎಕ್ಸೈಸ್ ಆದಾಗ ಆನ್ ಟೇಬಲ್ ರಿಸಲ್ಟ್ಸ್ ಇರ್ತದೆ. ಸೊ ಈ ರೀತಿ ಒಂದು ರಿಸಲ್ಟ್ಸ್ ಇರತಕ್ಕಂಥದ್ದು ಇರ್ತದೆ. ಸೊ ಒಂದು ಹೊಣೆ ನೆಕ್ಸ್ಟು ಅವರಿಗೆ ಸಾಮಾನ್ಯವಾಗಿ ತೊಂದರೆ ಕೊಡ್ತಂಥ ಭಾಗ ಅಂದರೆ ಹೊಟ್ಟೆ ಭಾಗ, ಹೊಟ್ಟೆ ಮತ್ತು ಹಿಪ್ಸ್ ಅಥವಾ ಫ್ಲ್ಯಾಂಕ್ಸ್ ಅಂತ ಏನು ಹೇಳ್ತೀವಿ. ಸೊ ಆ ಭಾಗದಲ್ಲಿ ಸೊ ಲೈಪೋಸೆಕ್ಷನ್ ಮೂಲಕ ಒಂದು ಆನ್ ಟೇಬಲ್ ರಿಸಲ್ಟ್ಸ್ ಇರತಕ್ಕಂಥದ್ದು ಇರ್ತದೆ. ಕೆಲವರಿಗೆ ಒಂದು ಸ್ವಲ್ಪ ಇನ್ನೂ ಕಾಂಟೂರ್ ಇಂಪ್ರೂವ್ಮೆಂಟು ಶೇಪಲ್ಲಿ ಅಂದರೆ ಸಮ್ಟೈಮ್ಸ್ ಈ ಥರ ಸಿಕ್ಸ್ ಪ್ಯಾಕ್ಸ್ ಅಥವಾ ಟೋಟಲಿ ಫ್ಲ್ಯಾಟ್ನೆಸ್ ಅಥವಾ ಮಸ್ಕ್ಯುಲರ್ ಬೇಕು ಅನ್ನೋದ ಸಂದರ್ಭದಲ್ಲಿ ಲೈಪೋಸೆಕ್ಷನ್ ನಾವು ಮಾಡಲಾಗುತ್ತೆ. ಕೆಲವರಿಗೆ ವಯಸ್ಸಾಗಿದ ನಂತರ ಹೊಟ್ಟೆ ಭಾಗದಲ್ಲಿ ಒಂದು ಮಸಲ್ ವೀಕ್ನೆಸ್ ಕೂಡ ಆ್ಯಡ್ ಆಗಿರುತ್ತೆ ಮೇಲ್ಸ್ಗಳಿಗೂ ಕೂಡ. ಸೊ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಅಬ್ಡಾಮಿನೋಪ್ಲಾಸ್ಟಿ ಅಂತ ನಾವು ಸರ್ಜರಿ ಕೂಡ ಮಾಡಿದಾಗ ಆ ಕೊಬ್ಬಿನ ಜೊತೆಗೆ ಒಂದು ಫ್ಲ್ಯಾಟ್ನೆಸ್ ಏನಿರುತ್ತೆ ಅವ್ರಿಗೂ ಕೂಡ ಸಿಗ್ತಕ್ಕಂಥ ಬೆನಿಫಿಟ್ ಇರ್ತದೆ. ಓಕೆ, ಬಟ್ ಇವಾಗ ಇದರೊಳಗೆ ಇವಾಗ ಲೈಪೋಸೆಕ್ಷನ್ದ ಇವಾಗ ದುಷ್ಪರಿಣಾಮಗಳು ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ ಅಂತ ಹೇಳಿರ್ತದೆ. ಇದರಿಂದ ಸೈಡ್ ಇಫೆಕ್ಷನ್ ಆದರೂ ಇದೆಯಾ, ದುಷ್ಪರಿಣಾಮಗಳೇನಾದರೂ ಇದೆಯಾ, ಇದರೆಲ್ಲ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂಥ ಒಂದು ಪೇಷೆಂಟ್ಗೆ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ಒಂದು ಇರುವಂಥ ಪ್ರಶ್ನೆಗಳು, ಇದಕ್ಕೆ ಸೂಕ್ತವಾಗಿ ಏನಂತ ಹೇಳ್ಬೋದು ಡಾಕ್ಟ್ರೆ? ಇದು ಒಂದು ಅದೇ ಯಾವುದೇ ಒಂದು ಪ್ರೊಸೀಜರ್ ಅಂದ ತಕ್ಷಣಕ್ಕೆ ಅವ್ರು ಮೊದಲು ಯೋಚನೆ ಮಾಡೋದು ಎಸ್ಪೆಷಲಿ ಸರ್ಜರಿ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ದುಷ್ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ. ಸೊ ನಾವು ಇಲ್ಲಿ ನೋಡಿದಾಗ ಈ ಲೈಪೋಸೆಕ್ಷನ್ನಲ್ಲಿ ನಾವು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ನ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬೋದು. ಯಾಕಂದರೆ ಅದು ಒಂದು ಸೇಫ್ ಟೆಕ್ನಿಕ್ ಇರುತ್ತೆ, ಅದು ಒಂದು ಸೇಫ್ ಆಗೋ ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಸರ್ಜನ್ ಮಾಡಿದಾಗ ಅವ್ರಿಗೆ ರಿಸಲ್ಟ್ಸ್ ಇರುತ್ತೆ ಮತ್ತು ಯಾವುದೇ ಥರ ತೊಂದರೆಗಳು ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಆದರೆ ಕೆಲವೊಂದು ಮೈನರ್ ಇಶ್ಯೂಸ್ ಇರುತ್ತೆ ಅಂತ ಹೇಳ್ಬೋದು. ಏನದು ಮೈನರ್ ಇಶ್ಯೂಸ್ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಉಬ್ಬು ಬರತಕ್ಕಂಥದ್ದು, ಸ್ವಲ್ಪ ಸ್ವೆಲ್ಲಿಂಗ್ ಆಗ್ತಕ್ಕಂಥದ್ದು, ಅದು ಒಂದು 2-3 ಮಂತ್ಸಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಪಾರ್ಟ್ ಸ್ವಲ್ಪ ಹಾರ್ಡ್ನೆಸ್ ಆಗ್ತಕ್ಕಂಥದ್ದು, ಸೊ ಅದೊಂದು 2-3 ಮಂತ್ಸಲ್ಲಿ ಕಡಿಮೆ ಆಗ್ತದೆ. ಸೊ ಹೀಗೆ ಒಂದು ಸ್ವಲ್ಪ ಆಲ್ಟರ್ಡ್ ಸೆನ್ಸೇಷನ್ ಅಂತ ಇರುತ್ತೆ. ಸೊ ಅದು ಸಹ 2-3 ಮಂತ್ಸಲ್ಲೆಲ್ಲ ಕಡಿಮೆ ಆಗುತ್ತೆ. ಸೊ ಅದೆಲ್ಲ ಒಂದು ಟೆಂಪ್ರವರಿ ಇಶ್ಯೂಸ್ ಆಗಿರೋದ್ರಿಂದ ನಾವು ಸೈಡ್ ಎಫೆಕ್ಟ್ಸ್ ಅಂತ ನಾವೇನು ತಗೊಳ್ಳೋದಿಲ್ಲ. ಮತ್ತು ಪೇನು ಕೂಡ ಅಂಥದ್ದೇನು ಜಾಸ್ತಿ ಇಲ್ಲದೆ ಇರೋದ್ರಿಂದ ಸೊ ಒಂದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಬಗ್ಗೆ ಒಂದು ಯೋಚನೆ ಮಾಡಿದಲ್ಲಿ ಡೆಫಿನೆಟ್ಲಿ ಲೈಪೋಸೆಕ್ಷನ್ಗೆ ಅವರು ಒಳಪಡ್ಬೋದು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹೇಳಿ. ತಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹೇಳಿ ಮಾ. ನನಗೆ ಬಂದು 2 ನಾರ್ಮಲ್ ಡೆಲಿವರಿ ಆಗಿದ್ದು. ಓಕೆ ಹೇಳಿ ಮಾ. ಫಸ್ಟ್ ಡೆಲಿವರಿ ಆಗಿ 3 ವರ್ಷ ತನಕ ಏನು ಇಲ್ಲ, ಪ್ರಾಬ್ಲಮ್ ಚೆನ್ನಾಗಿತ್ತು. ಸರಿ. ಸೆಕೆಂಡ್ ಡೆಲಿವರಿ ಆಗಿ 1 ವರ್ಷ ಬಿಟ್ಟು ಆಪರೇಷನ್ ಆಯ್ತು. ಸರಿ. ಆಪರೇಷನ್ ಆದ್ಮೇಲೆ ಬೊಜ್ಜು ತುಂಬಾ ಮೈಯೆಲ್ಲ ಜಾಸ್ತಿ ಆಗಿದೆ, 55 ಇದೆ, ಇವಾಗ 85 ಆಗ್ಬಿಟ್ಟಿದೀನಿ. ಓಕೆ ಅಮ್ಮ, ಅದೇ ನಿಮಗೆ ಏನಾಗಿರುತ್ತೆ, ಒಂದು ಪರ್ಸನಲ್ ಕೇರ್ ತಗೊಳ್ಳಿಕ್ಕೆ ಸ್ವಲ್ಪ ಸುಮಾರು ಕಾಲಾವಕಾಶ ಆಗಿರೋದಿಲ್ಲ, ಮತ್ತು 2 ಪ್ರೆಗ್ನೆನ್ಸಿ ಆಗಿರೋದ ಮೇಲೆ ಸ್ವಲ್ಪ ಈ ಹಾರ್ಮೋನ್ಗಳ ವ್ಯತ್ಯಾಸ ಇರೋದ್ರಿಂದ ಈ ರೀತಿ ಒಂದು ನಿಮಗೆ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಒಂದು ಲೈಪೋಸೆಕ್ಷನ್ ಮೂಲಕ ಡೆಫಿನೆಟ್ಲಿ ನಿಮಗೆ ಇದು ಆನ್ಸರ್ ಸಿಗುತ್ತೆ. ಇದನ್ನು ನೀವು ಮೇ ಬಿ ನೀವು ಒಂದು ಸುಮಾರು ಪಾರ್ಟ್ಸ್ ಇರೋದ್ರಿಂದ 2 ಅದೇಮ್ಮ, ಹಾಗಾಗಿ ನೀವು 2 ಅಥವಾ 3 ಸರಿ ನೀವು ಇದನ್ನು ಲೈಪೋಸೆಕ್ಷನ್ ಡಿಫ್ರೆಂಟ್ ಪಾರ್ಟ್ಸ್ಗೆ ಹೋಗೋದ್ರಿಂದ
ಸೊ ಆ ಪಾರ್ಟ್ಸ್ ನಿಮಗೆ ಒಂದು ನಾರ್ಮಲ್ ಕಾಂಟೂರು ಮತ್ತು ನಿಮಗೆ ಒಂದು ಶೇಪು ಮತ್ತು ವೆಯ್ಟ್ ಲಾಸ್ ಆಗೋದ್ರಿಂದ ಬೆನಿಫಿಟ್ಸ್ ಇರುತ್ತೆ ಲೈಪೋಸಕ್ಷನಿಂದ ಅಂತ ಹೇಳ್ಬೋದಮ್ಮ. ಓಕೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ, ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಾಂ ಹೇಳಿ ಅಮ್ಮ. ಹಲೋ ಹಲೋ ಹೇಳಿ. ಅದೇ ಸರ್, ನಂದು ನನಗೆ ಸಿಸರಿನ್ ಆಗಿ 5 ವರ್ಷ ಆಗಿದೆ. ಓಕೆ, ಇದು ಒತ್ತೆ ಒಂದು ಜಾಸ್ತಿ ದಪ್ಪ ಆಯ್ತು. ಸರಿಯಮ್ಮ, ಆಯ್ತು. ಅದೇ ನಿಮಗೆ ಅಲ್ಲಿ ಒಂದೇನಾಗಿರುತ್ತೆ, ನಿಮಗೆ ಪರೀಕ್ಷೆ ಮಾಡಲಾಗಿ ನಿಮಗೆ ಲೈಪೋಸಕ್ಷನ್ನ ಅಥವಾ ಟಮಿಟಕ್ ಅಥವಾ ಲೈಪೋ ಅಬ್ಡಾಮಿನೋ ಪ್ಲಾಸ್ಟಿ ಅಂತೀವಿ, ಇದರಲ್ಲಿ ಯಾವುದು ಸೂಕ್ತ ಅಂದರೆ ಅದು ನಿಮ್ಮ ಮಸಲ್ ಟೋನ್ ಜಾಸ್ತಿ ವೀಕ್ ಆಗಿದೆಯಾ ಅಥವಾ ಫ್ಯಾಟ್ ಅಕ್ಯುಮಿಲೇಷನ್ ಜಾಸ್ತಿ ಆಗಿದೆಯಾ ಅಥವಾ ಎರಡೂ ಸ್ವಲ್ಪ ಸ್ವಲ್ಪ ಇದೆಯಾ, ಸೊ ಯಾವ ರೀತಿ ಅದನ್ನು ನೋಡಿಕೊಂಡು ನಿಮಗೆ ಒಂದು ಸೂಕ್ತವಾಗಿ ನಾವು ಅದನ್ನು ಯಾವುದು ಟ್ರೀಟ್ಮೆಂಟ್ ಸೂಕ್ತ ಅಂತ ನಿಮಗೆ ಹೇಳ್ಬೋದಮ್ಮ. ಓಕೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಒಂದೊಮ್ಮೆ ಅದನ್ನು ಖುದ್ದಾಗಿ ಬಂದು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಇವಾಗ ತಮ್ಮಲ್ಲಿಗೆ ಬಂದು ಒಂದು ಭೇಟಿ ಮಾಡಬೇಕು ಅನ್ನೋ ಹಾಗಿದ್ರೆ ಇವಾಗ ಯಾವ ರೀತಿ ಆದಂಥ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬರಬೇಕಾಗ್ತದೆ, ಅದನ್ನು ಇವಾಗ ನೇರವಾಗಿಯೇ ಬಂದು ಅದನ್ನು ಕನ್ಸಲ್ಟ್ ಮಾಡ್ಬೋದಾ ಅಥವಾ ಮೆಡಿಕಲ್ ರೆಕಾರ್ಡ್ಸನ್ನ ತರಬೇಕು ಅಂತ ಏನಾದರೂ ಹೇಳ್ತೀರಾ? ಹೇಗೆ ಅದನ್ನು ಜನಗಳು ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಮೊದಲನೇದಾಗಿ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ಕಾಸ್ಮೆಟಿಕ್ ಪ್ರಾಬ್ಲಮ್ ಎಸ್ಪೆಷಲಿ ಬೊಜ್ಜುತನ ಏನಿರ್ತದೆ, ಸೊ ಇಲ್ಲಿ ಅವರು ಒಂದು ಮೊದಲನೇದಾಗಿ ನಾವು ಭೇಟಿಗೆ ಅವರು ಬರಲಿಕ್ಕೆ ಹೇಳ್ತೇವೆ. ಇಲ್ಲಿ ಭೇಟಿಗೆ ಬರಬೇಕಾದಾಗ ಅವರು ಒಂದು ಆಲ್ರೆಡಿ ಹೆಲ್ತ್ ರೆಕಾರ್ಡ್ಸ್ ಏನಿರುತ್ತೆ ಅದನ್ನು ಅವರು ತೊಗೊಂಡು ಬಂದು ನಮ್ಗೆ ಅನುಕೂಲ ಇರುತ್ತದೆ. ಸೊ ಅವ್ರ ಪ್ರೀವಿಯಸ್ ಒಂದು ಡಯಾಬಿಟಿಸ್ ಇರ್ಬೋದು, ಒಂದು ಬಿ ಪಿ ಇರ್ಬೋದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಸೊ ಆ ಒಂದು ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ. ಸೊ ಜೊತೆ ಜೊತೆಯಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಡಿಸ್ಕಷನ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಇರ್ತದೆ. ಸೊ ಜೊತೆಯಲ್ಲಿ ಆಮೇಲೆ ಅವ್ರಿಗೆ ನಾವು ಒಂದು ಡಿಸ್ಕಷನ್ ಅಂತ ಒಂದು ಕೌನ್ಸಿಲಿಂಗ್ ಅಂತ ನಾವು ಒಂದಿರ್ತದೆ. ಸೊ ಅವರ ಪ್ರಾಬ್ಲಮ್ನ ಮೊದಲನೇದಾಗಿ ನಾವು ಕೂಲಂಕುಷವಾಗಿ ನಾವು ಪರೀಕ್ಷೆಯನ್ನು ಮಾಡಿ ಅದನ್ನು ನಾವು ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಸೊ ಅದನ್ನು ಹೇಗೆ ಪರಿಹಾರ ಮಾಡ್ಬೋದು ಅನ್ನೋದನ್ನು ನಾವು ಅದನ್ನು ಡಿಸ್ಕಸ್ ಮಾಡ್ತೇವೆ. ಲೈಪೋಸಕ್ಷನ್ನ ಒನ್ ಟೈಮ ಅಥವಾ ಎರಡು ಟೈಮ ಅಥವಾ ಟೈಟಾನಿಂಗ್ ಪ್ರೊಸೀಜರ ಅಬ್ಡಾಮಿನೋ ಪ್ಲಾಸ್ಟಿನ ಅಥವಾ ಇನ್ನಿತರ ಆದ ಒಂದು ಈ ರೀತಿ ಇರ್ತದಲ್ಲ, ಸೊ ಅದನ್ನು ಅವ್ರನ್ನ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಅದನ್ನು ಎಷ್ಟು ಸ್ಪೇಸ್ ಮಾಡಬೇಕು, ಬಿಟ್ವೀನ್ ದ ಪ್ರೊಸೀಜರು ಹೇಗೆ ಮುಂದುವರಿಬೇಕು, ಮತ್ತು ಅವರ ಒಂದು ಅಂದರೆ ಹೆಲ್ತ್ ಬ್ಯಾಕ್ಗ್ರೌಂಡ್ ಮೇಲೆ ಹಿಂದೆ ಯಾವ ಪ್ರಾಬ್ಲಮ್ಸ್ ಇದ್ದವು ಅಥವಾ ಏನಾದರೂ ಇದೆಯಾ ಬರಲಿಕ್ಕೆ ಚಾನ್ಸಸ್ ಇದೆಯಾ ಅವೆಲ್ಲ ನೋಡಿಕೊಂಡು ಒಂದು ಮತ್ತೆ ಒಂದು ರಕ್ತ ಪರೀಕ್ಷೆಗಳು ಅಥವಾ ಇನ್ನಿತರ ಹೆಚ್ಚಿನ ಪರೀಕ್ಷೆಗಳ ಅವಶ್ಯಕತೆ ಇದ್ದರೆ ನಾವು ಮಾಡಲಿಕ್ಕೆ ತಿಳಿಸ್ಲಾಗುತ್ತೆ. ಅದಾಗಿದ ನಂತರ ಸೊ ಅವರಿಗೆ ಒಂದು ಎಲ್ಲ ಒಂದು ಅಂದರೆ ಕಂಟ್ರೋಲ್ ಆಗಿರಬೇಕು, ಸ್ವಲ್ಪ ಶುಗರ್ ಜಾಸ್ತಿ ಇದ್ರೆ ಸ್ವಲ್ಪ ಮಟ್ಟಿಗಾದ್ರೆ ಕಂಟ್ರೋಲ್ ಆಗಿರಬೇಕು, ಬಿ ಪಿ ಜಾಸ್ತಿ ಇದ್ರೆ ಕಂಟ್ರೋಲ್ ಆಗಿರಬೇಕು, ಹಾಗೆ ಥೈರಾಯ್ಡ್ ಒಂದು ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸೊ ನಾವು ಅವರಿಗೆ ಲೈಪೋಸಕ್ಷನ್ ಮಾಡೋದ್ರಿಂದ ಇಂಟರ್ನ್ ಆ ಒಂದು ಪ್ರಾಬ್ಲಮ್ಗಳು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲಿ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ ಇವಾಗ ಲೈಪೋಸೆಕ್ಷನ್ ಅಂತ ಹೇಳಿ ಯಾರಿಗಾದರೂ ಅಡ್ವೈಸ್ ಮಾಡಿದ ನಂತರ ಅವ್ರಿಗೆ ಇವಾಗ ಒಂದು ಯಾವ ಯಾವ ಕಾರಣಗಳಿಗಾಗಿ ಲೈಪೋಸೆಕ್ಷನ್ನ ಮಾಡಿಸ್ಕೋಬೇಕಾಗ್ತದೆ ಜನಗಳು? ಇವಾಗ ಅನೇಕ ಜನಗಳು ಕನ್ಫ್ಯೂಷನಲ್ಲೇ ಅನೇಕ ವರ್ಷಗಳ ತನಕ ವೆಯ್ಟ್ ಮಾಡುವಂಥದ್ದು ಇರ್ತದೆ. ಒಂದೆರಡು ಪ್ರಮುಖ ಕಾರಣಗಳು ಯಾತಕ್ಕಾಗಿ ಮಾಡಿಸ್ಕೋಬೇಕಾಗ್ತದೆ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಡಾಕ್ಟ್ರೆ. ಲೈಪೋಸೆಕ್ಷನ್ ಅಂದರೆ ಬೊಜ್ಜುತನಕ್ಕೆ ಒಂದು ವೈಜ್ಞಾನಿಕ ಪರಿಹಾರ, ಬೊಜ್ಜಿಗೆ ವೈಜ್ಞಾನಿಕ ಪರಿಹಾರ ಅಂತ ಹೇಳ್ಬೋದು. ಸೊ ಇದನ್ನು ಒಂದು ಅಂದರೆ ನ್ಯಾಚುರಲ್ ಮೆಥಡ್ಸ್ ಅಂದರೆ ಡಯೆಟ್ಟು ಮತ್ತು ಎಕ್ಸಸೈಸನ್ನು ಡೆಫಿನೆಟ್ಲಿ ಅವ್ರು ಟ್ರೈ ಮಾಡಬೇಕು ಪ್ರತಿಯೊಬ್ಬರು. ಅದನ್ನು ಟ್ರೈ ಮಾಡಿ ಅದನ್ನು ಮೀರಿದ ಮೇಲೆ ಈ ಒಂದು ಪ್ರಾಬ್ಲಮ್ ಉಳಿದಿದೆ ಅಂದಾಗ ಅದನ್ನು ನಾವು ಲೈಪೋಸಕ್ಷನ್ ಮಾಡಿಸ್ಕೊಳ್ಳೋದು ಸೂಕ್ತ ಇರುತ್ತೆ. ಸೊ ಅದನ್ನು ನಾವು ಸ್ಟೇಜಲ್ಲಿ ಮಾಡಬೇಕು ಅನ್ನೋದನ್ನು ಅದನ್ನು ತಿಳಿಸ್ಲಾಗುತ್ತೆ ಅಥವಾ ಒಂದೇ ಸ್ಟೇಜಲ್ಲಿ ಆಗುತ್ತೆ ಅಂತ. ಬಟ್ ಅವರಿಗೆ ಯಾವುದೇ ಒಂದು ಮುಜುಗರ ಒಂದು ಬಟ್ಟೆ ಹಾಕೊಳ್ಳೋದಲ್ಲಿರ್ಬೋದು ಅಥವಾ ತೂಕ ಹೆಚ್ಚಾಗಿರಬಹುದು ಅಥವಾ ಅದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಬಂದಿರಬಹುದು. ಸೊ ಯಾವುದೇ ಒಂದು ಸಂದರ್ಭ 12 ವಯಸ್ಸಿನಿಂದ 60 ವಯಸ್ಸಿನವರೆಗೂ ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು, ಈ ಒಂದು ಪ್ರಾಬ್ಲಮ್ ಯಾವುದೇ ಭಾಗಗಳಿರ್ಬೋದು. ಸೊ ಇಲ್ಲಿ ಹೆಟ್ಟು ಟೋ ಅಂತೀವಿ ಅಂದರೆ ತಲೆ ಭಾಗದಿಂದ ಒಂದು ಕಾಲು ಭಾಗದವರೆಗೂ ಒಂದು ಏನು ಹೇಳ್ತೀವಿ ಪಾದದವರೆಗೂ, ಸೊ ಯಾವುದೇ ಒಂದು ಭಾಗ ಅಂದರೆ ಈವನ್ ಕಾಫ್ ರೀಜನ್ ಸಹ ನಾವು ಲೈಪೋಸೆಕ್ಷನ್ ಮಾಡ್ತೇವೆ. ಸೊ ಅದನ್ನು ಹೆಚ್ಚಿನ ಕೊಬ್ಬಿನ ಅಂಶ ಇದ್ದಾಗ ಸೊ ಡೆಫಿನೆಟ್ಲಿ ನ್ಯಾಚುರಲ್ ಮೆಥಡ್ಸ್ಗಿಂತ ಮೀರಿದಿದ್ದಾಗ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳೋದು ಬಹಳನೇ ಸೂಕ್ತ. ಹಾಗೂ ಒಂದು ನ್ಯಾಚುರಲ್ ಮೆಥಡ್ಸ್ ಕಂಟಿನ್ಯೂ ಮಾಡೋದ್ರಿಂದ ಪರ್ಮನೆಂಟ್ ಆಗಿ ಅವ್ರ ಲೈಫ್ ಟೈಮ್ನ ರಿಸಲ್ಟ್ಸ್ನ ನೋಡ್ಬೋದು. ಜೊತೆ ಜೊತೆಯಲ್ಲಿ ಆತ್ಮವಿಶ್ವಾಸ ಅಥವಾ ಆತ್ಮಗೌರವ ಏನಿರ್ತದೆ ಅದನ್ನು ಅವ್ರು ಕಾಪಾಡ್ಕೊಳ್ಬೋದು ಅಂತ ನಾನು ಹೇಳ್ಬೋದು. ಖಂಡಿತವಾಗ್ಲು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಂಡಿದ್ದಾರೆ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ ವೀಕ್ಷಕರ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.